ನಮಃ. ಹಳೆಯ ಶ್ಲೋಕದ ಕೊನೆಯ ಶಬ್ದ. ಕಳೆದ ಶನಿವಾರ ಆ ಧನಂಜಯದ ಹೊತ್ತಿಗೆ ಬರೋ ಹೊತ್ತಿಗೆ ಧನಂಜಯ ಬರೋ ಹೊತ್ತಿಗೆ ಬಹಳ ಕಾಲವಾಗಿ ಹೋಗ್ಬಿಟ್ಟಿತ್ತು. ಅದನ್ನ ವಿವರಿಸೋದಕ್ಕೆ ಸಾಕಷ್ಟು ಕಾಲಾವಕಾಶ ಇರಲಿಲ್ಲ. ಭಗವಂತನನ್ನ ಧನಂಜಯ ಅಂತ ಕರೆಯಲಾಗಿದೆ. ಅರ್ಜುನನಿಗೂ ಕೂಡ ಧನಂಜಯ ಅಂತನ್ನುವ ಹೆಸರು ಇದೆ. ಇಲ್ಲಿ ಭಗವಂತನನ್ನೇ ಧನಂಜಯ ಅಂತ ಕರೆಯಲಾಗಿದೆ. ಪಾಂಡವಾನಾಂ ಧನಂಜಯ, ಐದು ಜನ ಪಾಂಡವರಲ್ಲಿ ಧನಂಜಯ ಅನ್ನುವ ಆ ಅರ್ಜುನ ಇನ್ಯಾರು ಅಲ್ಲ, ನಾನೇ ಅಂತ ಶ್ರೀಕೃಷ್ಣ ಹೇಳ್ತಾನೆ ವಿಭೂತಿ ಯೋಗದಲ್ಲಿ. ಯದ್ಯದ್ ವಿಭೂತಿ ಮತ್ಸತ್ವಂ, ಎಲ್ಲೆಲ್ಲಿ ವಿಭೂತಿಗಳಿವೆ, ವಿಭೂತಿ ಅಂದರೆ ಮಹಿಮಾನ್ವಿತವಾದಂತಹ ಯಾವುದೇ ವಸ್ತು ಆಗ್ಬೋದು. ಈಗ ಉದಾಹರಣೆಗೆ ಅಶ್ವತ್ಥ ವೃಕ್ಷ, ವೃಕ್ಷಗಳಲ್ಲೆಲ್ಲ ನಾನು ಅಶ್ವತ್ಥ ವೃಕ್ಷ ಅಂತ ಹೇಳ್ತಾ ಇದ್ದಾನೆ. ಅದು ವೃಕ್ಷಗಳಲ್ಲೆಲ್ಲ ವಿಭೂತಿ ಇರತಕ್ಕಂತಹ ಮಹತ್ತಾದಂತಹ ಮಹಿಮೆ ಉಳ್ಳಂತಹ ವೃಕ್ಷ ಅದು. ಅದರ ಮಹಿಮೆ ಲೌಕಿಕವಾಗಿಯೂ ಪಾರಮಾರ್ಥಿಕವಾಗಿಯೂ ಅತಿ ಅದ್ಭುತವಾದಂತಹದ್ದು. ಲೌಕಿಕವಾಗಿ ಅಂತಂದ್ರೆ ರೋಗ ನಿವಾರಕ ಶಕ್ತಿ, ಇನ್ನು ಮನಸ್ಸಿನ ಮೇಲೆ ಕೂಡ ಒಳ್ಳೆಯ ಪರಿಣಾಮ ಬೀರಬಲ್ಲಂತಹ ಮರ ಅದು. ಈ ರೀತಿಯಲ್ಲಿ ಯಾವ್ದ್ಯಾವುದು ಅದ್ಭುತವಾದಂತಹದ್ದಿದೆಯೋ ಈ ಜಗತ್ತಿನಲ್ಲಿ ಅದೆಲ್ಲವೂ ತನ್ನ ವಿಭೂತಿ ಅಂತ ಹೇಳಿದ್ದಾನೆ. ಮಹಾಭಾರತದಲ್ಲಿ ನಾವು ಅರ್ಜುನನ ಶೌರ್ಯ ಧೈರ್ಯ ಪರಾಕ್ರಮವನ್ನು ನೋಡ್ತೀವಿ. ಆದರೆ ಅವನು ಸ್ವಯಂ ಭಗವಂತ ಶ್ರೀಕೃಷ್ಣನ ಸಹಕಾರದಿಂದಲೇ ಎಲ್ಲವನ್ನೂ ಮಾಡೋಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ನೋಡ್ತೀವಿ. ಭಗವಂತನ ಸಹಕಾರವಿಲ್ಲದೆ ಹೋದರೆ ಅರ್ಜುನನಿಗೆ ಏನೂ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿರ್ತಾ ಇರಲಿಲ್ಲ ಅನ್ನೋದನ್ನ ನಾವು ನೋಡಬೇಕಾದ್ರೆ ಶ್ರೀಕೃಷ್ಣ ಶರೀರವನ್ನು ಬಿಟ್ಟು ಹೊರಟೋದ ಮೇಲೆ ಈ ಅರ್ಜುನ ಆ ಕೆಲವು ಹೋಣರನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗದೆ ಹೋಯಿತು. ಸಾವಿರಾರು ಸ್ತ್ರೀಯರೆಲ್ಲ ಆ ಹೂಣರ ವಶವಾಗುವಂತೆ ಆಗೋಯ್ತು. ಒಂದಷ್ಟು ಜನ ಮಹಿಳೆಯರನ್ನ ರಕ್ಷಣೆ ಮಾಡೋದಕ್ಕೂ ಅರ್ಜುನನಿಂದ ಸಾಧ್ಯವಾಗದೆ ಹೋಯಿತು. ಇಂತಹ ಹಲವಾರು ಅಸಹಾಯಕ ಪರಿಸ್ಥಿತಿಗಳನ್ನ ನಾವು ಕಾಣ್ತೇವೆ ಮಹಾಭಾರತದಲ್ಲಿ. ಆದರೂ ಶ್ರೀಕೃಷ್ಣ ಪಾಂಡವರಲ್ಲಿ ಅರ್ಜುನನೇ ನಾನು ಅಂತ ಹೇಳುವಷ್ಟರ ಮಟ್ಟಿಗೆ ಮುಂದುವರೆದಿದ್ದಾನೆ. ಇಲ್ಲಿ ನಾವು ಏನ್ ಕಾಣ್ತೀವಿ, ಆ ಭೀಷ್ಮಾಚಾರ್ಯರು ತಾನು ಅಂತ ಹೇಳಬಾರ್ದಾಗಿತ್ತೆ, ಅದು ದ್ರೋಣ, ಅವನನ್ನು ಮೀರಿಸುವವರು ಯಾರೂ ಇರಲಿಲ್ಲ ಅಂತ ಅವನು ತಾನು ಅಂತ ಹೇಳಬಾರ್ದಾಗಿತ್ತೆ. ಅವರೆಲ್ಲ ಮಹಾಶಕ್ತಿವಂತರು, ಅಲ್ಲಿ ಕೂಡ ವಿಭೂತಿಯನ್ನು ನಾವು ಕಾಣಬಹುದು. ಆದರೆ ಶ್ರೀಕೃಷ್ಣ ಅದನ್ನು ವಿಭೂತಿಯಾಗಿ ತಗೊಳ್ಳಿಲ್ಲ, ಅರ್ಜುನನ ವಿಭೂತಿಯಾಗಿ ತಗೊಂಡ. ಅರ್ಜುನನೇ ತಾನು ಅಂತಂದ್ಬಿಟ್ಟ. ಇಲ್ಲಿ ಅರ್ಜುನನ ಅಸೂಯಾರಾಹಿತ್ಯ ಅಂತ ಹೇಳ್ತಕ್ಕಂಥ ಒಂದು ಗುಣ, ಇನ್ನು ಭಗವಂತನಿಗೆ ಪ್ರಿಯವಾದಂತಹ ಹಲವಾರು ಗುಣಗಳು ಅವನಲ್ಲಿ ಮನೆ ಮಾಡಿದ್ವು. ಅರ್ಜುನ ಮಗುವಿನಂತೆ ಸರಳ. ಶ್ರೀರಾಮಕೃಷ್ಣರು ಆ ಅರ್ಜುನನ ಬಗ್ಗೆ ಹೇಳ್ತಾರೆ. ಕೃಷ್ಣ ಒಂದ್ಸರ್ತಿ ಹೇಳಿದಂತೆ, ನೋಡು ಆ ಮರದ ಮೇಲೆ ಕುಳಿತಿರ್ತಕ್ಕಂಥ ಹಕ್ಕಿ ನೋಡಿ ಎಷ್ಟು ಕಪ್ಪಾಗಿದೆ ನೋಡು. ನೋಡಲ್ಲಿ ಒಂದು ಮೊದಲು ಹೀಗೆ ಹೇಳ್ತಾನೆ, ಒಂದು ಅಲ್ಲೊಂದು ಹಕ್ಕಿ ಕೂತಿದ್ದಾನೆ ನೋಡು ಅಲ್ವೇ. ಹೌದು ಕೃಷ್ಣ, ಹೌದು ಅಲ್ಲೊಂದು ಹಕ್ಕಿ ಕೂತಿದೆ ನೋಡು, ಅದೆಷ್ಟು ಕಪ್ಪಾಗಿದೆ ನೋಡು. ಹೌದು ಕೃಷ್ಣ, ಅದೆಷ್ಟು ಕಪ್ಪಾಗಿದೆ
ಕೃಷ್ಣ ಹೇಳ್ತಾನೆ, ಇಲ್ಲ ಇಲ್ಲ ಅದು ಕಪ್ಪಾಗಿಲ್ಲ ಅದು ಹಸಿರಾಗಿದೆ. ಹೌದು ಕೃಷ್ಣ, ಅದೆಷ್ಟು ಹಸಿರಾಗಿದೆ. ಒಂದ್ಸರ್ತಿ ಕಪ್ಪಾಗಿದ್ದನ್ನು ಒಪ್ಕೊಂಡ ಮೇಲೆ ಇನ್ನು ಹಸಿರಾದನ್ನ ಹೇಗೆ ಒಪ್ಕೊಳ್ತ. ಅದೇನು ಕೃಷ್ಣ ನೀನು ಆಗ ಕಪ್ಪಾಗಿದೆ ಅಂತ ಹೇಳಿದೆ, ಈಗ ಹಸಿರಾಗ ಅಂತ ಕೂಡ ಕೇಳಿಲ್ಲ. ಅಂತಹ ಒಂದು ಶ್ರದ್ಧೆ, ಅವನೇನು ಹೇಳಿದ್ರೆ ಅದೇ ಸರಿ. ಇದೇನು ಮಾನಸಿಕ ದಾಸ್ಯವಲ್ವೇ ಅಂತ ನಾವು ಆಧುನಿಕರು ಕೇಳಬಹುದು. ಆದರೆ ಭಗವತ್ ಶಕ್ತಿಯ ವಿಷಯದಲ್ಲಿ ಈ ಬಗೆಯ ಪ್ರತಿ ಪ್ರಶ್ನೆಗಳೇನು ಇರೋದಿಲ್ಲ. ಮರು ಮಾತಿಲ್ಲದೆ ಒಪ್ಪಿಕೊಳ್ಳುವಂತಹದ್ದೆಷ್ಟೋ ಅಷ್ಟೇ. ಅಂತಹ ಒಂದು ಅದ್ಭುತವಾದಂತಹ ಮಾನಸಿಕ ಸ್ಥಿತಿ ಇದ್ರೆ ಮಾತ್ರ ಭಗವಂತನ ಕೃಪೆಗೆ ಪಾತ್ರ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಕ್ಕಂತಹ ಮಾತನ್ನು ಶ್ರೀರಾಮಕೃಷ್ಣರು ಬಗೆ ಬಗೆಯಾಗಿ ಹೇಳಿದ್ದಾರೆ. ಒಂದೇ ಮನಸ್ಸಿನ ವಿಶ್ವಾಸ, ಒಂದೇ ಮನಸ್ಸಿನ ಶ್ರದ್ಧೆ, ಏಕನಿಷ್ಠೆ, ಇಂಥವುಗಳೆಲ್ಲ ಸೇರ್ಕೊಂಡಿದ್ದು ಅವನ ಪರಾಕ್ರಮದೊಂದಿಗೆ. ಆದ್ರಿಂದ ಶ್ರೀಕೃಷ್ಣ ಅರ್ಜುನನನ್ನ ತಾನೇ ಅಂತ ಹೇಳುವಲ್ಲವರೆಗೆ ಮುಂದುವರೆದ. ಅದು ಅಲ್ಲದೆ ತನ್ನ ತಂಗಿ ಸುಭದ್ರೆಯನ್ನ ಅರ್ಜುನ ಕದ್ದುಕೊಂಡು ಹೋಗುವ ಹಾಗೆ ಮಾಡಬೇಕಾದ್ರೆ, ಭಗವಂತ ಎಲ್ಲ ಬಿಟ್ಟು ಒಂದು ಹುಡುಗಿನ ಕದ್ದುಕೊಂಡು ಹೋಗುವ ಹಾಗೆ, ಅದು ಕೂಡ ಸನ್ಯಾಸಿ ವೇಷದಲ್ಲಿ. ಇದರ ಸನ್ಯಾಸಿ ವೇಷವನ್ನೇ ಹಾಕು ಅಂತಲೇನೇ ಅವನ ಉಪಾಯ. ಇಂಥದ್ನೆಲ್ಲ ಮಾಡಬೇಕಾದ್ರೆ ಆ ಅರ್ಜುನನಲ್ಲಿ ಎಂಥ ಒಂದು ವಿಶಿಷ್ಟವಾದಂತಹ ಭಕ್ತಿ ಇತ್ತು. ಎಲ್ಲರಲ್ಲೂ ಭಕ್ತಿ ಇರ್ತದೆ, ಆ ಭಕ್ತಿಯೊಳಗೂ ಒಂದು ವಿಶೇಷತೆ ಇರ್ತದೆ. ಅದು ಯಾವುದೋ ಒಂದು ನಯ. ಆ ನಯವನ್ನು ನಾವು ಕಲಿಯುವವರೆಗೆ ಭಗವಂತನ ಕೃಪೆಗೆ ಪಾತ್ರ ಆಗೋದು ಕಷ್ಟ ಅಂತ ಈ ಥರ ಅಧ್ಯಯನ ಮಾಡಿದಾಗ ಗೊತ್ತಾಗ್ತದೆ. ಭಗವಂತನಿಗೆ ಬೇಕಾಗುವಂತೆ ನಮ್ಮ ನಯ ಇರಬೇಕೇ ವಿನಃ ನಮ್ಮದು ಯಾವುದೋ ಒಂದು ಆಧುನಿಕವಾದಂತಹ ನಯ. ನೋಡಿ ನಾವೆಷ್ಟು ನಯವಾಗಿದ್ದೀವಿ ಅಂತ ಹೇಳಿದ್ರೆ ಅದು ಯಾವ ಕಾರ್ಯಕ್ಕೋ, ಯಾರನ್ನ ಮೋಸ ಮಾಡೋದಕ್ಕೋ, ಯಾರಿಗೆ ಗೊತ್ತು. ಆದ್ರಿಂದ ಭಗವಂತ ಬೇಡುವ ನಯ ನಮ್ಮಲ್ಲಿ ಉಂಟಾಗುವವರೆಗೆ ಭಗವಂತನ ಕೃಪೆಗೆ ಪಾತ್ರ ಆಗೋದು ಕಷ್ಟ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದನ್ನು ಈ ಮೂಲಕ ನಾವು ಅಧ್ಯಯನ ಮಾಡ್ತಾ ತಿಳಿಬಹುದು. ಆದ್ರಿಂದ ಅವನು ಹೇಳ್ತಾ ಇದ್ದಾನೆ ಧನಂಜಯನೇ ನಾನು ಅಂತ. ಇದು ಒಂದರ್ಥ. ಇನ್ನೊಂದು, ಭಗವಂತ ಪೂರ್ಣ ಕಾಮನಾದ್ರಿಂದ ಅವನು ಅಕಾಮ, ಎಲ್ಲ ಕಾಮನೆಗಳು ಕೂಡ ಅವನಲ್ಲಿ ಈಡೇರಿವೆ ಅಥವಾ ಅವನಲ್ಲಿ ಬಯಸಬೇಕಾದ್ದು ಹೊಸದಾಗಿ ಬಯಸಬೇಕಾದೇನೂ ಇಲ್ಲ. ಆದ್ರಿಂದ ಅವನು ಧನಂಜಯ. ಧನ ಯಾವ ಲೆಕ್ಕದ್ದು? ಅವನು ಎಲ್ಲವನ್ನು ಕೂಡ ಪಡೆಯಬಲ್ಲ ಎನ್ನುವನ್ನೆಲ್ಲವನ್ನು ಕೂಡ ಪಡೆದೇ ಇದ್ದಾನೆ ಅಂತ ಹೇಳಿದ ಮೇಲೆ ಈ ಧನ ಯಾವ ಲೆಕ್ಕದ್ದು? ದಕ್ಷಿಣೇಶ್ವರದ ಕಾಳಿ ಗುಡಿಯಲ್ಲಿ ಕಳವಾಯಿತು. ಕಾಳಿ ಮಹಾಭಯಂಕರ ದೇವತೆಯಾದಂತಹ ಕಾಳಿಯ ಮೇಲಿದ್ದಂತಹ ಒಡವೆಯೇ ಕಳವಾಯಿತು. ಆ ವರ್ತಮಾನವನ್ನು ಕೇಳಿದಂತಹ ಆ ದೇವಸ್ಥಾನದ ಮುಕ್ತೇಶ್ವರನಾದಂತಹ ಮಥುರಾನಾಥ ವಿಶ್ವಾಸ ಶ್ರೀರಾಮಕೃಷ್ಣ ಹತ್ರ ಬಂದು ದೂರು ಹೇಳಿದ. ಏನ್ ತಂದೆ, ಈ ದೇವಿಗೆ ತನ್ನ ಮೈ ಮೇಲಿರ್ತಕ್ಕಂತಹ ಒಡವೆಯನ್ನೇ ಕಾಪಾಡಿಕೊಳ್ಳೋಕೆ ಸಾಧ್ಯವಿಲ್ಲದೆ ಹೋಯ್ತಲ್ಲ, ಎಂತಹ ದೇವಿ ಇವಳು ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಮೂರ್ಖ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅವಳು, ಅವಳಿಗೆ ನಿಂದೊಂಚೂರು ಚಿನ್ನ ಇದ್ಬಿಟ್ರೆ, ನಿಂದೊಂದೂರು ಚಿನ್ನ ಇಲ್ಲದೆ ಇದ್ಬಿಟ್ರೆ ಅವಳಿಗೆ ದೊಡ್ಡ ನಷ್ಟ ಆಗ್ಬಿಡುತ್ತೆ ಅಂತ ತಿಳ್ಕೊಂಡ್ಯಾ? ಯಾವ ಲೆಕ್ಕ ಅದು? ಸ್ವಾಮಿ ವಿವೇಕಾನಂದರು ಆ ಕ್ಷೀರ ಭವಾನಿಗೆ ಹೋದಾಗ ಆ ದೇವಸ್ಥಾನ ಜೀರ್ಣಾವಸ್ಥೆಯಲ್ಲಿ ಇದ್ದುದನ್ನು ಕಂಡು ಇಂಥ ಅದ್ಭುತವಾದಂತಹ ದೇವಿಯ ಆವಾಸ ಸ್ಥಾನ ಅಂತ ಹೇಳ್ತಕ್ಕಂಥ ಅದು ಎಷ್ಟರ ಮಟ್ಟಿಗೆ ಜೀರ್ಣಗೊಂಡಿದೆಯಲ್ಲ ಅಂತನ್ನುವ ಭಾವನೆ ಬಂದು, ಆಹಾ ನಾನಾದರೂ ಇದರ ಒಂದು ಜೀರ್ಣೋದ್ಧಾರಕ್ಕೆ ಕೈ ಹಾಕಬಾರ್ದೆ ಅಂತ ಭಾವಿಸಿದಾಗ ಅವರಿಗೆ ಅಶರೀರವಾಣಿ ಆಯ್ತಲ್ಲ. ನಿಮ್ಗೆ ಗೊತ್ತದಲ್ಲ ಮಗು, ನನ್ನನ್ನು ನೀನು ರಕ್ಷಣೆ ಮಾಡೋದು, ನಿನ್ನನ್ನು ನಾನು ರಕ್ಷಣೆ ಮಾಡೋದು, ನನಗೆ ನೀನು ದೇವಸ್ಥಾನ ಕೊಟ್ಟದೇನು? ನಾನೇನಾದರೂ ಮನಸ್ಸು ಮಾಡಿದ್ರೆ ಇಂಥ ಸಾವಿರಾರು ಸ್ವರ್ಣಮಯ ದೇವಸ್ಥಾನವನ್ನು ಕಟ್ಸ್ಕೊಳ್ತೇನೆ ಅಂತ ಹೇಳ್ತಾರೆ ಅವಳು. ಅವಳಿಗೆ ಮನಸ್ಸಾದರೆ ಏನ್ ಬೇಕಾದ್ರೂ ಕೊಡು. ಈ ರೀತಿಯಲ್ಲಿ ಧನ ಅಂತ ಹೇಳ್ತಕ್ಕಂಥದ್ದು ಯಾವ ಲೆಕ್ಕವೂ ಇಲ್ಲ ಅವಳಿಗೆ. ವಿಶಾಲಾಕ್ಷಿ ದೇವಸ್ಥಾನ ಅಂತ ಒಂದಿದೆ, ಕಾಮಾರಪುಕುರದಿಂದ ಕೆಲವು ಮೈಲಿ ದೂರದಲ್ಲಿ ಆ ದೇವಸ್ಥಾನ. ದೇವಸ್ಥಾನ ಅಂತಂದ್ರೆ ಏನದು? ವಿಶಾಲಾಕ್ಷಿ ದೇವಸ್ಥಾನ ಅಂತ ಹೇಳಿದ ತಕ್ಷಣ ಇಲ್ಲಿಗೆ ಸಭಿಕರಿಗೆಲ್ಲ ಒಂದು ಭಾವನೆ ಅನ್ನಿಸ್ತದೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಅದು ನಮ್ಮ ಮಧುರೈ ಮೀನಾಕ್ಷಿ ದೇವಸ್ಥಾನದ ಹಾಗೆ ಇರಬಹುದು, ಕಂಚಿ ಕಾಮಾಕ್ಷಿ ದೇವಸ್ಥಾನದ ಹಾಗೆ ಇರಬಹುದು,
ಅಥವಾ ರಾಮೇಶ್ವರ ದೇವಾಲಯದಂತೆಯೇ ಇರಬಹುದು ಅಂತನೋ ಭಾವನೆ ಬಂದ್ಬಿಡುತ್ತೆ ನಿಮಗೆ. ವಿಶಾಲಾಕ್ಷಿ ದೇವಸ್ಥಾನ ಅಂತ ಹೇಳಿದ್ರೆ ಕೊನೆಗೆ ನೋಡಿದ್ರೆ ಒಂದು ಕಲ್ಲು, ಅದರೊಳಗೆ ಏನಪ್ಪ ಅಂತಂದ್ರೆ ಚಿತ್ರ ಸ್ತ್ರೀ ಚಿಹ್ನೆ, ಅದ್ರ ಮೇಲೆ ಒಂದು ಸಣ್ಣ ಚಪ್ರ, ಅದು ಕೂಡ ಆಗಾಗ ಗಾಳಿಗೆ ಬಿದ್ದೋಗ್ತಾ ಇರುತ್ತೆ, ಆಗಾಗ ಅದನ್ನು ಸರಿಪಡಿಸ್ಕೊಳ್ಳೋದಾಗುತ್ತೆ. ಇದನ್ನು ಕಂಡು ದೇವಸ್ಥಾನ ಕಟ್ಟೋದಕ್ಕೆ ಪ್ರಯತ್ನ ಪಟ್ಟರು. ಯಾಕೆಂದ್ರೆ ಬಹಳ ಜನ ಭಕ್ತಾದಿಗಳದಕ್ಕೆ ಹೋಗ್ತಾ ಇದ್ದಾರೆ ಭಕ್ತಿಯಿಂದ. ಆದರೆ ಅವರೆಲ್ರಿಗೂ ಕೂಡ ಸೂಚನೆ ಸಿಗ್ತಾ ಇತ್ತು, ಯಾರು ನನಗೆ ದೇವಸ್ಥಾನ ಕಟ್ಟೋದು ಬೇಡ, ನಾನು ಹೀಗೇ ಇರ್ತೇನೆ ಅಂತ. ಯಾತಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಹಳ್ಳಿಯ ಮಕ್ಕಳು ಅಲ್ಲಿ ಹಸುಗಳನ್ನು ಸಾಕ್ತಾ, ಅಲ್ಲಿ ಹಸುಗಳನ್ನು ಮೇಯಿಸ್ತಾ, ಆಟವಾಡ್ತಾ ಆ ದೇವಸ್ಥಾನಕ್ಕೆ ಅಂತ, ದೇವಸ್ಥಾನ ಅಲ್ಲ ಆ ಒಂದು ಜಾಗಕ್ಕೆ ಬಂದು ದಕ್ಷಿಣನ ಬಂಗಾಳಿಗಳು ದಕ್ಷಿಣ ಎಸೀತಾರಲ್ಲಿ, ಹೀಗೆ ಒಂದು 4-5 ರೂಪಾಯಿ ಅಲ್ಲಿ ಬಿದ್ದಿದ್ರೆ ಚಿಲ್ಲರೆ ಪಲ್ರೆ ಆ ಮಕ್ಕಳು ಅದನ್ನು ಎತ್ಕೊಳ್ಳೋದು, ಹೋಗಿ ಕಡಲೆಪುರಿ ತರೋದು, ಬೆಲ್ಲ ತರೋದು, ಆ ದೇವಿಗೆ ಪುನಃ ನೈವೇದ್ಯ ಮಾಡೋದು, ಅದನ್ನು ತಾವೇ ತಿನ್ಬಿಡೋದು. ಈ ರೀತಿಯಲ್ಲಿ ಬಹಳ ಆನಂದವಾಗಿ ಆ ತಾಯಿಯ ಸನ್ನಿಧಿಯಲ್ಲಿ ಮಕ್ಕಳಿವೆ. ದೇವಿ ಹೇಳ್ತಾಳೆ, ಈ ಮಕ್ಕಳಿಗೆಲ್ಲ ಬಹಳ ಕಷ್ಟ ಆಗುತ್ತೆ ಇಲ್ಲದೆ ಹೋದ್ರೆ, ನನಗೆ ಹೀಗೆ ಇರೋದು ಕಾಸೆ. ಇಷ್ಟಿದ್ರೂ ಕೂಡ ಒಬ್ಬ ಶ್ರೀಮಂತ ಒಂದು ದೇವಸ್ಥಾನ ಕಟ್ಟೇ ಬಿಡ್ತಾನೆ. ಅದಕ್ಕೆ ಬಾಗಿಲು, ದೇವಸ್ಥಾನದ ಮೇಲೆ ಬಾಗಿಲು, ಬಾಗಿಲು ಅಂದಮೇಲೆ ಬೀಗ. ಪೂಜಾರಿ ದಿನ ಪೂಜೆ ಮಾಡಿ ಬೀಗ ಜಡಿದು ಬಂದ್ಬಿಡ್ತಿದ್ದ. ಕಾಣಿಕೆ ಹಾಕೋದಕ್ಕೆ ಒಂದು ಕಿಂಡಿ. ಬೇರೆ ಬೇರೆ ಸಂದರ್ಭದಲ್ಲಿ ಬಂದಂತಹ ಜನಗಳೆಲ್ಲ ಕಾಣಿಕೆಗಳನ್ನ ಆ ಕಿಂಡಿ ಒಳಗೆ ಹಾಕ್ಬಿಟ್ಟು ಹೋಗ್ತಾ ಇದ್ರು. ಈಗ ಒಂದು 3-4 ದಿನದಿಂದ ಮಕ್ಕಳಿಗೆ ಆ ಕಾಣಿಕೆ ಸಿಗ್ತಾ ಇಲ್ಲ. ಮಕ್ಕಳೆಲ್ಲ ಒಂದೇ ಸವನೆ ದೇವಿಗೆ ಮೊರೆ ಇಟ್ರು, ಏನಮ್ಮ ಇದು, ಇಲ್ಲಿವರೆಗೆ ನಾವು ಎಷ್ಟು ಖುಷಿಯಾಗಿದ್ವು, ನಿನ್ನ ಹಣ ಉಪಯೋಗಿಸ್ಕೊಂಡು ಈಗ ನಂಗೆ ಏನು ಇಲ್ಲದಾಗಾಯ್ತಲ್ಲ ಅಂತ ಹೇಳಿದಾಗ, ಮರು ದಿನಾನೇ ಆ ಪೂಜಾರಿ ಬರ್ತಿರೋ ಹೊತ್ತಿಗೆ, ರಾತ್ರಿ ಹೊತ್ತಿಗೆ ಅದು ಬಿರುಕು ಬಿಟ್ಟಿತ್ತು. ಅಂತಹ ದೇವಸ್ಥಾನ, ಶ್ರೀಮಂತ ಕಟ್ಟಿಸಿದಂತಹ ಬಲಿಷ್ಠವಾದಂತಹ ದೇವಸ್ಥಾನ ಬಿರುಕು ಬಿಟ್ಟಿತ್ತು. ಎಷ್ಟರ ಮಟ್ಟಿಗೆ ಬಿರುಕು ಬಿಟ್ಟಿತ್ತು ಅಂತ ಹೇಳಿದ್ರೆ, ಏನೊಂದು 5 ನಿಮಿಷದಲ್ಲಿ ಈಗ ಬಿದ್ದೋಗುತ್ತೋ ಇನ್ನೊಂದು ಕ್ಷಣಕ್ಕೆ ಬಿದ್ದೋಗುತ್ತೋ ಅನ್ನೋ ಹಾಗೆ ದೊಡ್ಡದಾದ ಬಿರುಕು ಬಿಟ್ಟಿತ್ತು. ಪೂಜಾರಿ ಬಂದವನೇ ಮೊದಲು ದೇವರನ್ನ ಹೊರಗಡೆ ಎಲ್ಲೋ, ಅದೇ ಮೊದಲೇ ಎಲ್ಲ ಮೈದಾನದಲ್ಲಿ ಇದ್ದಿತ್ತು ಅಲ್ಲೇ ಇಟ್ಬಿಟ್ಟು, ತಾನು ಬದುಕಿದ್ರು ಸಾಕಪ್ಪ ಮಧ್ಯ ಈ ದೇವಸ್ಥಾನದೊಳಗೊಡೆ ಏನು ಹೋಗಿ ಏನು ಮಾಡೋದು, ಸತೋದ್ರಿ ಏನ್ ಗತಿ ಅಂತ ಅಂದ್ಬಿಟ್ಟಿದ್ದೆ. ಪುನಃ ಬೀಗ ಹಾಕಿ ಈ ಕಡೆ ಬಂದ್ಬಿಟ್ಟ, ಹೊರಗಡೆನೆ ದೇವರನ್ನಿಟ್ಟ. ಆಮೇಲೆ ಆ ಶ್ರೀಮಂತರಿಗೆ ಕೂಡ ಕನಸಾಯ್ತಂತೆ, ನೋಡು ಇನ್ಮೇಲೆ ದೇವಸ್ಥಾನ ಕಟ್ಟು ಕೊಡ್ರಿ ಜೋಕೆ, ನನ್ನ ಮಕ್ಕಳಿಗೆಲ್ಲ ಕಷ್ಟ ಆಗುತ್ತೆ ಅಲ್ಲಿ, ನನಗೆ ನಾನು ಈಗ ಹೇಗಿದ್ದೀನೋ ಹಾಗೆ ಇರ್ತೀನಿ ಅಂತ. ಇದರಿಂದ ಎಲ್ಲ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ವೈಭವ ಇತ್ಯಾದಿ ಎಲ್ಲ ಇದೆಯಲ್ಲ ಹಣದ ವೈಭವ, ಇದು ದೇವರಿಗೆ ಏನ್ ಬೇಕಾಗಿಲ್ಲ, ದೇವರಿಗೆ ಬೇಕಲ್ಲ ಅದು ನಮಗ್ ಬೇಕಾಗಿದೆ. ಆಹಾ ಎಷ್ಟು ಚೆನ್ನಾಗಿದೆ ನಮ್ ದೇವರು ಅಂತ ಹೇಳೋದಕ್ಕೆ ಬೇಕಾಗಿದೆ ಅದು, ಒಳ್ಳೇದದು. ಯಾತಕ್ಕೆ ಅಂತ ಹೇಳಿದ್ರೆ, ಯಾರ್ಯಾರಿಗೂ ಅಲಂಕಾರ ಮಾಡೋದಕ್ಕಿಂತ, ನಮ್ಮ ಮೈ ಮೇಲೆ ಒಂದಷ್ಟು ಅಲಂಕಾರ ಮಾಡ್ಕೊಳ್ಳೋದಕ್ಕಿಂತ, ದೇವರ ಮೇಲೆ ಮೈ ಮೇಲೆ ಅಲಂಕಾರ ಮಾಡಿಬಿಟ್ಟಿದ್ದೆ ನಾವು, ಆತರ ನಮ್ಮ ಮನಸ್ಸನ್ನ ದೇವರ ಕಡೆ ಗರಿಸ್ತಕ್ಕಂಥದ್ದು ಇದೆಯಲ್ಲ, ಅದೇನು ಕಡಿಮೆ ಒಳ್ಳೇದೇನಲ್ಲ, ಅದು ದೊಡ್ಡ ಒಳ್ಳೇದೇನೆ, ಅದು ಅದರಿಂದ ಬಹಳಷ್ಟು ಪ್ರಯೋಜನ ಇದೆ. ಆದರೆ ದೇವರಿಗೆ ಅದೆಲ್ಲ ಬೇಕಾಗಿದೆ ಅಂತ ನಾವು ಭಾವನೆಯಿಂದ ಮಾಡ್ತು ಅಂತ ಹೇಳಿದ್ರೆ ಅಹಂಕಾರ ಆಗುತ್ತದೆ, ಅದರಿಂದ ಪ್ರಯೋಜನ ಆಗೋದಿಲ್ಲ. ದೇವರಿಗೆ ನನ್ನದನ್ನ ನೈವೇದ್ಯ ಮಾಡಿ ದೇವರು ಅಲಂಕೃತನಾಗಿರ್ತಕ್ಕಂಥ ಅದನ್ನು ಕಂಡು ನಾನು ಸಂತೋಷ ಪಡ್ತೇನೆ, ದೇವರಲ್ಲಿ ನನ್ನ ಸಂತೋಷ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಈ ಭಾವನೆ ಇಟ್ಕೊಂಡು ಮಾಡ್ತು ಅಂತ ಹೇಳಿದ್ರೆ ಅದರಿಂದ ಅಪಾಯ ಇಲ್ಲ. ಆದರೆ ದೇವರಿಗೆ ಇದೆಲ್ಲ ಬೇಕಾಗಿದೆ, ದೇವರಿಗೆ ಯಾರಪ್ಪ ಕೊಡ್ತಾರೆ ನಾವಿಲ್ಲದಿದ್ರೆ ಅಂತನೋ ಭಾವನೆ ಬಂತು ಅಂತ ಹೇಳಿದ್ರೆ, ಆಗ ಬರೋದು ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವನು ಧನಂಜಯ, ಇದು ಇನ್ನೊಂದು ಅರ್ಥ. ಇನ್ನೊಂದು ಅರ್ಥ ಇದೆ, ಧನ ಪಿಶಾಚಿ ಅಂತ ಒಂದು ಶಬ್ದ ಇದೆ. ಈ ಧನದ ಆಸಕ್ತಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಬಹಳ ಕಷ್ಟಪಟ್ಟು ಹಣವನ್ನ ವಶಪಡಿಸಿಕೊಳ್ಳಬೇಕು ಅನ್ನುವ ಒಂದು ಗೀಳಿನಲ್ಲಿರ್ತೇವೆ. ಎಷ್ಟು ಹಣ ಇದ್ರೂ ಮತ್ತಷ್ಟನ್ನು ಪಡೆದು ಅದನ್ನು ವಶಪಡಿಸಿಕೊಳ್ತೇವೆ ಅಂತ. ಹೀಗೆ ವಶಪಡಿಸ್ಕೊಳ್ತೇನೆ, ವಶ 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 ವಶವ ಶವ ಶವ ಶವ, ಎಲ್ಲಿವರೆಗೆ ಅದು ಶವ ಆಗುವವರೆಗೆ.
ಕೊನೆಗೆ ಅಷ್ಟು ಹಣವನ್ನು ಅವನು ಪಡೆದಾಗ ಕೊನೆಗೆ ಆಗುವುದು ಅವನು ಶವ. ಘಜನಿ ಮೊಹಮ್ಮದ್ ಅಂತ ಒಬ್ಬ ಇದ್ದ, ಅವನು ಭಾರತದ ಮೇಲೆ ಹಲವಾರು ಸಲ ದಾಳಿ ಎತ್ತಿ ಅತ್ಯಂತ ಅಮೂಲ್ಯವಾದಂತಹ ವಜ್ರ ವೈಡೂರ್ಯಾತಿಗಳನ್ನ ಅಂದಿನ ಕಾಲದ ಮೊಹರುಗಳನ್ನ ಎಲ್ಲ ಲೂಟಿ ಹೊಡ್ಕೊಂಡು ಹೋಗಿ ಸಂಗ್ರಹಿಸಿಟ್ಟ. ಅವನು ಮೊದಲು ವಶ ಮಾಡ್ಕೊಳಕ್ ಹೋಗಿ ಕೊನೆಗೆ ಶವವಾಗುವ ಸಮಯ ಬಂತು. ಅಂದ್ರೇನು, ಮರಣ ಕಾಲ ಬಂತು. ಆಗ ಅವನಿಗೆ ತುಂಬಾ ದುಃಖ ಆಯ್ತಂತೆ. ಆಹಾ, ಇಷ್ಟೊಂದು ಹಣವನ್ನ ಎಷ್ಟು ಕಷ್ಟಪಟ್ಟು, ನಾನು ಹೆಣವಾಗುವಷ್ಟು ಕಷ್ಟಪಟ್ಟು ಸಂಗ್ರಹಿಸಿದ ಹಣವನ್ನ ಬಿಟ್ಟು ಹೋಗ್ಬೇಕಲ್ಲ ಅಂತ ಚಿಂತೆ ಆಯ್ತಂತೆ. ಅವನು ಕೊನೆಯ ಬಯಕೆ ಏನ ಹೇಳ್ಬಿಟ್ಟಂತೆ, ನೋಡಿ ನಂದೀಗ ಒಂದೇ ಒಂದು ಬಯಕೆ ಇದೆ, ನಾನು ಹೋಗೋದಂತೂ ಖಂಡಿತ, ಆದ್ರೆ ನಾನು ಎಷ್ಟು ದುಡ್ದಿದ್ದೀನಿ ಅನ್ನೋದನ್ನ ನೋಡ್ತಾ 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 ಸಾಯ್ತೀನಿ, ದಯವಿಟ್ಟು ಎಲ್ಲ ತಂದಲ್ಲ ಎದುರುಗಡೆ ರಾಶಿ ಹಾಕಿ ಅಂತ ಹೇಳಿದಂತೆ. ಬಹಳ ದೊಡ್ಡ ರಾಶಿ ಆಯ್ತಂತೆ. ಅದನ್ನ ನೋಡ್ತಾ 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 ತೆರೆದುಕೊಂಡ ತೆರೆದ ಹಾಗೇನೇನೆ ಪ್ರಾಣ ಬಿಟ್ಟಂತೆ. ಅಲ್ಲಿಯವರೆಗೆ ಸರ್ತಿ ಯಯಾತಿ ಅಂತ ಒಬ್ಬ ಹಿಂದೆ ಇದ್ದ. ಹೀಗೆ ಪುರಾಣ ಕಾಲದಲ್ಲಿ ಈ ಧನ ಪಿಶಾಚಿ, ಬಗೆ ಬಗೆಯ ಕಾಮನೆಗಳ ಪಿಶಾಚಿಗಳು ನಮ್ಮನ್ನ ಯಾವ ರೀತಿಯಲ್ಲಿ ತೊಂದರೆ ಕೊಟ್ಟು ಅಂತ ಹೇಳ್ತಕ್ಕಂಥ ಅದ್ರ ಕತೆ ಅಲ್ಲಲ್ಲಿ ಅಲ್ಲಲ್ಲಿ ಬರುತ್ತವೆ. ಇವುಗಳನ್ನು ನಾವು ಅಧ್ಯಯನ ಮಾಡಿದಾಗ ಏನಾಗ್ತದೆ, ಆ ಪಿಶಾಚಿ ನಮ್ಮನ್ನು ಸೋಂಕದಂತೆ ನೋಡ್ಕೊಳ್ಳೋದಕ್ಕಾಗ್ತದೆ. ಹೌ ಮಚ್ ಲ್ಯಾಂಡ್ ಎ ಮ್ಯಾನ್ ರಿಕ್ವೈರ್ಸ್, ಒಬ್ಬ ಮನುಷ್ಯನಿಗೆ ಎಷ್ಟು ಭೂಮಿ ಬೇಕು ಅಂತ ಒಂದು ಕತೆ. ಲಿಯೋ ಟಾಲ್ಸ್ಟಾಯ್ ಅಂತ ಅವನು ರಷ್ಯಾದ ಕತೆಗಾರ ಬರೆದಿದ್ದಾನೆ, ಬಹಳ ಚೆನ್ನಾಗಿದೆ. 23 ಕತೆಗಳು ಅಂತಂದ್ಬಿಟ್ಟಿದೆ, ಅದು ಕನ್ನಡದಲ್ಲಿ ಕೂಡ ತರ್ಜುಮೆ ಆಗಿದೆ. ಎಲ್ ಗುಂಡಪ್ಪನವರು ಅಂತ ತರ್ಜುಮೆ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಆ ಎಲ್ಲ ಕತೆಗಳು ಕೂಡ ಬಹಳ ಅದ್ಭುತವಾಗಿದೆ. ಒಬ್ಬ ಮನುಷ್ಯನಿಗೆ ಎಷ್ಟು ಭೂಮಿ ಬೇಕಾಗ್ತದೆ ಅಂತ ಹೇಳ್ತಕ್ಕಂಥ ಅದನ್ನು ಸ್ವಾರಸ್ಯಕರವಾದ ಕಥೆಯ ಮೂಲಕ ತಂದಿದ್ದಾರೆ. ಕೊನೆಗೆ ಅವನಿಗೆ ಬೇಕಾಗುವುದು 3 ಅಡಿ 6 ಅಡಿ ಅಗಲದ ಜಾಗ ಅಂತ ಕಥೆಯಲ್ಲಿ ತಂದುಕೊಡ್ತಾ ತೋರಿಸ್ತಾರೆ. ಅದನ್ನ ತನ್ನ 3 ಅಡಿ 6 ಅಡಿ ಜಾಗಕ್ಕಾಗಿ ಒಂದು ಅರಮನೆ ತರದು ಕಳ್ಸ್ಕೊಂಡು ಬಿಡ್ತಾನೆ. ನಾನು ಹೇಳೋದು ಈ ಮಾತು ಹೇಳಿದಾಗ ಏನಾಗ್ತದೆ ಗೊತ್ತೇನು, ಹಾಗಾದ್ರೆ ಕಳ್ಸ್ಕೊಳ್ಳೋದು ತಪ್ಪೆ, ಈ ಥರದ್ದೆಲ್ಲ ಬಂದ್ಬಿಡುತ್ತೆ. ಸ್ವಾಮಿಗಳೇ ನೀವು ಈ ಥರ ಹೇಳ್ತಾನೆ ಇರ್ತೀರಿ, ಅವ್ರು ಕಳಿಸ್ತಾನೇ ಇರ್ತಾರಲ್ಲ ಅಂತ ಹೇಳಿದ್ರೆ ಅವರೇ ಬೇರೆ ನೀವೇ ಬೇರೆ. ಯಾವ ಮಾತು ಯಾರಿಗೆ ಎದ್ದು ಹೇಳ್ತಕ್ಕಂಥದ್ದು ನಾವು ತಗೊಳ್ಬೇಕು. ನಿಮ್ಗೆ ದೇವರು ಬೇಕೋ ಅರಮನೆ ಬೇಕೋ, ಈ ಪ್ರಶ್ನೆ ನಾವು ಹಾಕ್ಕೊಂಡಾಗ ಮಾತ್ರವೇ ನನ್ನ ಮಾತು ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಬೇಕಾದಕ್ಕಿಂತ ಅತಿಯಾದದ್ದನ್ನು ಸಂಗ್ರಹಿಸ್ತು ಅಂತ ಹೇಳಿದ್ರೆ ಅದು ನಮಗೆ ಹಾನಿ ಆಗ್ತದೆ ವಿನಃ, ಅದು ನಮಗೆ ಹಾನಿಯನ್ನು ಒದಗಿಸ್ತದೆ ವಿನಃ, ತೊಂದರೆ ಹಾನಿಯನ್ನು ಉಂಟು ಮಾಡ್ತದೆ ವಿನಃ, ಸುಖವನ್ನು ಖಂಡಿತ ಕೊಡುವುದಿಲ್ಲ. ಒಂದು ಉದಾಹರಣೆ ಕೊಡೋದಿದ್ರೆ, ಶರೀರದಲ್ಲಿ ಬೊಜ್ಜು ಫ್ಯಾಟ್ ಅಂತ ಹೇಳ್ತಾರೆ, ಅದಕ್ಕೆ ಚರ್ಬಿ ಅಂತ ಹೇಳ್ತಾರೆ ಒಂದು ಕಡೆ, ಬೊಜ್ಜು ಕೊಬ್ಬು. ಈ ಕೊಬ್ಬು ಮೈನಲ್ಲಿ ತುಂಬಿಕೊಂಡ್ರೆ ಏನಾಗುತ್ತೆ ಅಂತ ನೀವು ಇಂಗ್ಲಿಷ್ ಡಾಕ್ಟರ್ನ ಕೇಳಬೇಕು. ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಅದೇ ಕಾರಣ ಅಂತ. ಅಯ್ಯೋ ಅಂತ ಹೇಳ್ತಾನೆ, ಕೂತ್ಬಿಡ್ತಾನೆ, ಮತ್ತೆ ಇಲ್ವೇ ಇಲ್ಲ ಅವನು. ಅವನು ಅಷ್ಟು ಕೊಬ್ಬನ್ನ ಸಂಗ್ರಹಿಸಿದ್ದೆ ಅದಕ್ಕೆ ತಿಂದು 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 ಅದನ್ನ ಜೀರ್ಣಿಸ್ಕೊಳ್ಳೋದಕ್ಕಾಗದೆ, ಜೀರ್ಣಿಸ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೆ ಅವನಿಗೆ ಅದ್ರ ಉಪಯೋಗ ಇಲ್ಲ ಅಂತ ಅರ್ಥ. ಉಪಯೋಗ ಇಲ್ಲದಿದ್ದು ಏನಾಗ್ಬೇಕು, ಸುಮ್ಮನೆ ಶೇಖರಣೆ ಆಗ್ಬೇಕಷ್ಟೇನೆ. ಹಣವನ್ನ ಉಪಯೋಗಿಸೋದು ಸಾಧ್ಯ ಆಗದಿದ್ರೆ ಏನ್ ಮಾಡ್ಬೇಕು, ಒಳಗಡೆ ಶೇಖರಣೆ ಮಾಡ್ಬೇಕಷ್ಟೇ. ಅಲ್ಲಿ ಇದೆಯಲ್ಲ, ಅದನ್ನ ಹೇಗೆ ಉಪಯೋಗಿಸೋದು, ಅದ್ರ ಹೇಗೆ ರಕ್ಷಣೆ ಮಾಡೋದು, ಹೇಗೆ ಉಪಯೋಗಿಸೋದು, ಹೇಗೆ ರಕ್ಷಣೆ ಮಾಡೋದು, ಎಲ್ಲ ಮನಸ್ಸು ಪೂರ್ತಿ ಅಲ್ಲೇ ಇದ್ದು ಮನಸ್ಸು ಕೆಟ್ಟೋಗ್ಬಿಡ್ತದೆ. ಅನಂತನಾದ ಭಗವಂತನನ್ನ ಚಿಂತನೆ ಮಾಡ್ತಕ್ಕಂಥ ಮನಸ್ಸಿನಲ್ಲಿ ಈ ಒಂದು ಕ್ಷುಲ್ಲಕವಾದಂತಹ ಹಣ, ಆ ಆಧ್ಯಾತ್ಮಿಕ ಅನುಭವದ ಆಧ್ಯಾತ್ಮಿಕ ಆನಂದದ ಅನುಭವದ ಎತ್ತರಕ್ಕೆ ಏರಿದಾಗ ನಮಗೆ ಈ ಹಣ ಅಂತ ಇರತಕ್ಕಂಥ ಅದು ಎಷ್ಟು ಕ್ಷುದ್ಧವಾದದ್ದು ಅಂತ ಗೊತ್ತಾಗ್ತದೆ. ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ಎಳೆ ಮಕ್ಕಳಿಗೆ ಯಾವ ವಸ್ತು ಅತ್ಯಂತ ಅಮೂಲ್ಯ ಅಂತ ಅನಿಸ್ತದೋ ಆ ವಸ್ತು ಪ್ರಬುದ್ಧರಾದಂತಹ ವ್ಯಕ್ತಿಗಳಿಗೆ ಅಮೂಲ್ಯ ಅಂತ ಅನಿಸ್ತದ? ಇಷ್ಟೇ ಉದಾಹರಣೆ. ಕೊನೆಗೆ ಅವನ್ನೆಲ್ಲ ಹಾಗೆ ಬಿಟ್ಟೋಗ್ಬೇಕಾಗತ್ತೆ.
ಅಷ್ಟೇ ಅಲ್ಲ, ಅತ್ಯಂತ ಅಮೂಲ್ಯವಾದ ಆನಂದ ಭಗವದ ಆನಂದ. ಇತರ ಯಾವ ವಸ್ತುಗಳ ಸಂಪರ್ಕವೂ ಇಲ್ಲದೆಯೇ ಪಡೆಯಬಹುದಾದಂತಹ ಸ್ವಾಭಾವಿಕ ಆನಂದ, ತಾನೇ ತಾನಾಗಿ ನಿರಂತರ ಚಿಲುಮೆಯಂತೆ ಉಕ್ಕಿ ಹರಿಯಬಲ್ಲಂತಹ ಆಧ್ಯಾತ್ಮಿಕ ಆನಂದ, ಊರ್ಧ್ವಮುಖ್ಯವಾಗಿ ಹರಿತಕ್ಕಂತಹ ಸುಧಾ ಸಾರಾಭಿವರ್ಷಿಣಿ ಅಂತ ಲಲಿತಾ ಸಹಸ್ರನಾಮದಲ್ಲಿ ಒಂದು ಮಾತಿದೆ. ಸುಧಾ ಅಂದ್ರೆ ಅಮೃತ, ಅಮೃತ ಅಂತ ಹೇಳ್ತಕ್ಕಂತಹದ್ದು ಸಹಸ್ರಾರ್ಥದಿಂದ ಕೆಳಗಡೆ ಹರಿತಾ ಅದನ್ನ ಮನುಷ್ಯ ಅನುಭವಿಸ್ತಾ 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 ಹೇಗಿದ್ರೆ ಹಾಗೇ ಆನಂದವಾಗಿರ್ತಾನೆ ಅವನು. ಹೋಗಳಿ ಆನಂದವಾಗಿರ್ತಾನೆ, ಬಯಲಿ ಆನಂದವಾಗಿರ್ತಾನೆ ಅವನು. ಯಾಕೆಂದ್ರೆ ಅವನ ಆನಂದ ಹೊರಗಡೆಯಿಂದ ಬರ್ತಾ ಇಲ್ಲ, ಅವನ ಒಳಗಡೆನೇ ಆನಂದ ಅಂತ ಹೇಳ್ತಕ್ಕಂಥದ್ದು. ಅಂತಹ ಒಂದು ಸತ್ಯಾನಂದ ನಿತ್ಯಾನಂದ ಅಂತ ಹೇಳ್ತಕ್ಕಂಥದ್ದು ಒಂದು ಇದೆ, ಅದನ್ನು ಅನುಭವಿಸ್ತಕ್ಕಂಥದ್ದಕ್ಕೆ ಇದು ಪ್ರತಿಬಂಧಕ. ಕುರುಡು ಕಾಸು, ಕುರುಡು ಕಾಂಚಾಣದ ಮೇಲೆ ಆಸೆ ಅಂತ ಹೇಳ್ತಕ್ಕಂಥದ್ದು ಕೇಂದ್ರೀಕೃತವಾಗಿದ್ದ ಪಕ್ಷದಲ್ಲಿ ಭಗವಂತನ ಮೇಲಿನ ಆಸೆ ಹೇಗೆ ಬರೋದಕ್ಕೆ ಅವಕಾಶ ಆಗುತ್ತದೆ? ವ್ಯಾಕುಲತೆ ಆದರೂ ಹೇಗೆ ಉತ್ಪನ್ನ ಆಗೋದಕ್ಕೆ ಸಾಧ್ಯ ಆಗುತ್ತದೆ? ಆದ್ರಿಂದ ಭಗವಂತ ಏನ್ ಮಾಡ್ತಾನೆ, ಧನವನ್ನು ಜಯಿಸುವ ಶಕ್ತಿಯನ್ನ ಕೊಡ್ತಾನೆ. ಈ ಧನದ ಕೀಳನ್ನ ಸಹಿಸುವ ಶಕ್ತಿಯನ್ನು ಕೊಡ್ತಾನೆ, ಧನದ ಮೇಲಿನ ವ್ಯಾಮೋಹವನ್ನು ಹೋಗಲಾಡಿಸುವಂತೆ ಮಾಡ್ತಾನೆ. ಭಗವಂತ ಹೇಳ್ತಾನೆ, ಯಾರಿಗೆ ನಾನು ಭಕ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದೇನೋ, ಮೊದಲು ನಾನು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಅವನ ಕೈಲಿರ್ತಕ್ಕಂಥ ಹಣವನ್ನು ಕಿತ್ಕೊಳ್ತಕ್ಕಂಥದ್ದು. ಪುರಂದ್ರದಾಸರ ಹಣ ಹೇಗೆ ಯಾವ ಥರ ಕಿತ್ಕೊಂಡ ಅಂತ ನಿಮ್ಗೆ ಗೊತ್ತು. ಹಾಗೆ ಆ ರೀತಿಯಲ್ಲಿ ಸಂತರಾಗಿ ಹೋದವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಈ ಥರ ಪಾಪರಾದವರು. ಒಂದೋ ಭಗವಂತನೇ ಅವರಿಗೆ ನಷ್ಟದ ಸ್ಥಿತಿಯನ್ನು ಪ್ರಾಪ್ತ ಮಾಡಿ ಅವರಿಗೆ ಭಕ್ತಿಯನ್ನು ಕೊಡ್ತಾನೆ, ಇಲ್ಲದಿದ್ರೆ ಅವರೇ ಇರ್ತಕ್ಕಂಥ ಎಲ್ಲ ಸಮಗ್ರ ವಸ್ತುಗಳನ್ನು ಕೂಡ ತ್ಯಾಗ ಮಾಡಿ ಹೋಗಿ ಆ ಅಮೃತವನ್ನು ಅಮೃತತ್ವವನ್ನು ಪಡಿತಾನೆ. ತ್ಯಾಗೇ ನೈಕೆ ಅಮೃತತ್ವ ಮಾನುಷು ಬುದ್ಧ ಭಗವಂತ ಎಲ್ಲ ಬಗೆಯ ಸೌಕರ್ಯದಿಂದ ಅವನು ಆನಂದ ಪರವಶನಾಗಿ ಇರುವಂತೆ ವ್ಯವಸ್ಥೆ ಮಾಡಿದ್ದ ಶುದ್ಧೋಧನ. ಅವನಿಗೆ ವೈರಾಗ್ಯ ಬರುತ್ತೆ, ಸನ್ಯಾಸಿ ಆಗ್ತಾನೆ ಅಂತ ಹೇಳ್ತಕ್ಕಂಥ ಭವಿಷ್ಯವನ್ನ ಜಾತಕ ನೋಡಿ ಪುರೋಹಿತರು ಹೇಳಿದ್ರಿಂದ ವೈರಾಗ್ಯ ಬರೋ ಜಾತಕ್ಕೆ ಅಂತ ಹೇಳಿದ್ರೆ ಭೋಗ ಅಂತ ಹೇಳ್ತಕ್ಕಂಥ ಸ್ವಲ್ಪ ಕಡಿಮೆ ಆದ್ರೆ ಸಾಕು, ಯಾಕಪ್ಪ ಇದು ಬೇಡ ಬೇಡ ಇದು ಬೇಕಾ ಸಿಕ್ಕಿಲ್ಲ ಅದರಿಂದ ಹೋಗೋಣ ವೈರಾಗ್ಯ ಪಡೋಣ. ಎಷ್ಟೋ ಜನ ವೈರಾಗ್ಯಗಳಾಗೋದು ಹಾಗೇನೆ. ಶ್ರೀರಾಮಕೃಷ್ಣ ಒಂದು ಕತೆ ಹೇಳ್ತಾರೆ, ಒಬ್ಬನಿಗೆ ಅದೇ ಥರ ವೈರಾಗ್ಯ ಬಂತಂತೆ, ಅವನು ಕಾಶಿಗೆ ಬಂದಂತೆ, ಬಂದು ಒಂದು ವಾರದ ಮೇಲೆ ಮನೆಗೆ ಕಳೆದ ಬರ್ತಂತೆ, ಏನು ಯೋಚನೆ ಮಾಡಬೇಡಿ ಕೆಲಸ ಸಿಕ್ಕಿದೆ ಅಂತ. ಯಾತಕ್ಕೋಸ್ಕರ ವೈರಾಗ್ಯ ಬಂದಿತ್ತು ಅವನಿಗೆ ಅಂತ ಹೇಳಿದ್ರೆ ಕೆಲಸ ಸಿಕ್ಕಿಲ್ಲ ಅವರಿಗೆ, ಅದಕ್ಕೆ ಊರಿಂದ ಊರಿಗೆ ಅಲಿತಾ ಇದ್ದ, ಅದಕ್ಕೋಸ್ಕರ ಕಾಶಿಗೆ ಬಂದ. ಅಲ್ಲೊಂದು ಕೆಲಸ ಸಿಕ್ತು ಅವನಿಗೆ, ಇನ್ನೇನು, ಇನ್ನು ವೈರಾಗ್ಯ ಕಟ್ಕೊಂಡು ಏನಾಗಬೇಕಾಗಿದೆ ಅವನಿಗೆ? ಹೀಗೇನೇ ಸಾಧುಗಳೆಲ್ಲ ಸಾಧಕರು ಮಧ್ಯೆ ಮಧ್ಯೆ ಬಿದ್ದು ಹೋಗ್ತಕ್ಕಂಥದ್ದು ಯಾತಕ್ಕೆ ಅಂತ ಹೇಳಿದ್ರೆ, ನಿಜವಾದ ವೈರಾಗ್ಯದಿಂದ ಅವರು ಸಾಧುಗಳಾದವರಲ್ಲ. ವಲ್ಲೆ ಅಂದ್ರಂತೆ ಒಬ್ಬ, ಯಾತಕ್ಕೆ ಅಂತ ಕೇಳಿದಂತೆ, ಇಲ್ಲದ್ದಕ್ಕೆ. ಹೆಚ್ಚಿನವರೆಲ್ಲ ವಲ್ಲೆ ಅಂದದ್ದು ಇಲ್ಲದ್ದಕ್ಕೆ. ಯಾವಾಗ ಯಾವುದನ್ನ ಇಲ್ಲ ಇಲ್ಲ ಸಿಗ್ಲಿಲ್ಲ ಸಿಗ್ಲಿಲ್ಲ ಅಂತ ಹೊರಗೆ ಅವನು ವೈರಾಗ್ಯ ತಾಳಿದ ಮೇಲೆ ಅವನ ಮೇಲೆ ಬರೋಕ್ಕೆ ಶುರುವಾಗುತ್ತೆ. ಯಾವಾಗ ಈ ಪ್ರಪಂಚದ ನಿಯಮ ಹೇಗೆ ಅಂತ ಹೇಳಿದ್ರೆ, ಬೇಡ ಅಂದ್ರೆ ಸರಿ ಅಟ್ಕೊಂಡು ಬರ್ತೇನೆ ನಿಮ್ಮನ್ನ, ಬೇಕು ಅಂದ್ರೆ ಸರಿ ಓಡ್ತಾ ಇರ್ತದೆ. ಇಂತಹ ಒಂದು ಪರಿಸ್ಥಿತಿ ಈ ಹಣ ನಿರ್ಮಾಣ ಮಾಡ್ತದೆ, ಮುಖ್ಯವಾಗಿ ಹಣ. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣರು ಹೇಳಿದ್ದು ಕಾಮಿನಿ ಕಾಂಚನ ಅಂತ. ಇವೆರಡರಿಂದ ನಾವು ಮುಕ್ತರಾಗಬೇಕು, ವಿವೇಕದ ಮೂಲಕ ಅದನ್ನು ಬಿಡಿಸಿಕೊಳ್ಳಬೇಕಾಗ್ತದೆ. ಅದು ಕ್ಷಣಿಕ ಸುಖ ಕೊಡ್ತಕ್ಕಂಥದ್ದು, ಅದು ಶಾಶ್ವತ ಸುಖ ಕೊಡ್ತಕ್ಕಂಥದ್ದಲ್ಲ. ಅದನ್ನು ಅನುಭವಿಸಿ ನೋಡಿದಂತಹ ಜನರನ್ನು ನಾವು ನೋಡಿದಾಗ ಗೊತ್ತಾಗ್ತದೆ. ಈ ರೀತಿಯಲ್ಲಿ ವಿವೇಕದ ಮೂಲಕ ಅದನ್ನು ಹೋಗಲಾಡಿಸಿಕೊಳ್ಬಹುದು. ಆದರೆ ವಿವೇಕ ಅಷ್ಟು ಬೇಗ ಬರೋದಿಲ್ಲ. ಅದಕ್ಕೋಸ್ಕರ ಭಗವದ್ ಒಂದು ಕೊಡ್ತಾನೆ ನೋಡಿ, ಒಂದೇಟು ಈ ಕಡೆ ಇಲ್ಲಿ ಈ ಮುಟ್ಟಿಲಿ ಹಿಡ್ಕೊಂಡಿದ್ದಿದೆಯಲ್ಲ, ಹಠಾ ಅಂದು ಬಿಟ್ಬಿಡ್ತಾನು. ಆಮೇಲೆ ಇನ್ನೊಂದು ಕೊಡ್ತಾನೆ, ಇನ್ನೊಂದು ಹೊಡ್ತ ಇಲ್ಲಿ ಈ ಕೈಲಿ ಹಿಡ್ಕೊಂಡಿದ್ದು ಅದನ್ನು ಕೂಡ ಬಿಟ್ಬಿಡ್ತಾನೆ. ಇನ್ನು ಎರಡು ಮುಷ್ಟಿಲಿ ಹಿಡ್ಕೊಂಡಿರ್ತಾನೆ, ಬಾಯಿನಲ್ಲೂ ಕೂಡ ಕಚ್ಕೊಂಡಿರ್ತಲ್ಲ, ಇನ್ನೊಂದು ಕೊಡ್ತಾನೆ ಹಾ ಅಂತ ಹೋಗದು ಬಿಡ್ತಾನೆ. ಆಮೇಲೆ ಅವನು ಶುದ್ಧನಾಗ್ತಾನೆ. ಮನುಷ್ಯ ಈ ಲೌಕಿಕವಾದಂತಹ ಯಾವ ಭೋಗ ಇದೆಯೋ ಅದನ್ನೆಲ್ಲವನ್ನು ಕೂಡ ಬಿಟ್ಟು ಬಿಟ್ಟೆ, ಇನ್ನು ಬೇಕಾಗಿಲ್ಲ ನನಗದು ಅಂತನೂ ಒಂದು ದೃಢ ಸಂಕಲ್ಪ ಮಾಡ್ತಾನೋ ಅವನು ಶುದ್ಧನಾಗ್ತಾನಾಗ. ಆಸೆಯಿಂದ ಮುಕ್ತನಾದಾಗ ಮಾತ್ರವೇ ಮನುಷ್ಯ ಶುದ್ಧನಾದ ಅಂತ ಅರ್ಥ. ಆಸೆ, ಲೌಕಿಕವಾದ ಆಸೆ ಕಿಂಚಿತ್ ಇದ್ರೂ ಕೂಡ ಅದು ನಾನೇ ಆಗ್ಲಿ ಅದು ಇನ್ನೊಬ್ಬನೇ ಆಗ್ಲಿ ಅವನು ಶುದ್ಧನಲ್ಲ. ಶುದ್ಧನಾಗದೆ ಆ ಭಗವಂತ ಬರೋದಕ್ಕೆ ಸಾಧ್ಯ ಇಲ್ಲ. ತೀರ್ಮಾನ ಇದು,
ದೃಢ ನಿರ್ಧಾರ. ಅದಕ್ಕೋಸ್ಕರವೇ ಸನ್ಯಾಸಿಗಳು, ಹಿಮಾಲಯದ ಕಡೆಯ ಸನ್ಯಾಸಿಗಳು, ಇತ್ಯಾದಿ ಕೆಲವು ಸನ್ಯಾಸಿಗಳೆಲ್ಲ ಮುಂದಗಡೆ ಧ್ವನಿ ಬೆಂಕಿಯನ್ನು ಧಗಧಗಿಸ್ತಾ ಉರಿಸಿಕೊಂಡು, ಆದರೆ ಅದರಲ್ಲಿ ಗಟ್ಟಿಯನ್ನು ಹಾಕ್ತಾ ಮತ್ತಷ್ಟು ಮತ್ತಷ್ಟು ಉರಿಸ್ತಾ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಆತರ ಧ್ಯಾನ ಮಾಡುವಾಗ ಭಾವನೆ ಮಾಡ್ಕೋತಾರೆ, ನನ್ನ ಒಳಗಡೆ ಇನ್ನೂ ಏನೇನು ಕಾಮನೆಗಳೆಲ್ಲ ಇವೆಯೋ, ಧನ ಪಿಶಾಚಿಗಳೆಲ್ಲ ಇವೆಯೋ, ಆ ಪಿಶಾಚಿಗಳೆಲ್ಲ ಇದರೊಳಗಡೆ ಹೋಗಲಿ ಸ್ವಾಹ ಅಂತ ಪ್ರಾರ್ಥನೆ ಮಾಡ್ತಾ, ಏನೇನು ಇದೆಯೋ ಅದನ್ನೆಲ್ಲ ಬೆಂಕಿ ಸುಡದೇ ಇರತಕ್ಕಂಥದ್ದೇ ಇಲ್ಲ, ಎಲ್ಲವನ್ನು ಸುಟ್ಟೋಯ್ತು, ಎಲ್ಲ ಸುಟ್ಟೋಯ್ತು ಅಂತ ಹೇಳ್ತಕ್ಕಂಥ ಈ ಒಂದು ಭಾವನೆಯನ್ನು ತಂದುಕೊಂಡು ನಿರಾಳವಾದ ಮನಸ್ಸಿನಿಂದ ಭಗವದ್ ಧ್ಯಾನ ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ವಾಮಿ ಯತೀಶ್ವರಾನಂದಜಿಯವರು ತಮ್ಮ ಪುಸ್ತಕದಲ್ಲಿ ಬರೀತಾರೆ, ಎಲ್ರಿಗೂ ಯಾವಾಗ್ಲೂ ಈ ಒಂದು ಧ್ವನಿ ಹಚ್ಕೊಳ್ಳೋದಕ್ಕೆಲ್ಲ ಅವಕಾಶ ಇರುತ್ತೆ. ಆದ್ರಿಂದ ಹೃದಯದಲ್ಲೇನೇನೆ ಮಾನಸಿಕವಾಗಿ ಒಂದು ಧ್ವನಿಯನ್ನ ಹಚ್ಕೊಳ್ಬೇಕು. ಖರ್ಚಿಲ್ಲದೆ ಎಷ್ಟು ಕಟ್ಟಿಗೆ ಬೇಕಾದ್ರೂ ತರಬಹುದು, ಎಲ್ಲ ಮಾನಸಿಕ. ಆ ಬೆಂಕಿಯನ್ನು ಧಗಧಗಿಸಿ ಒರೆಯುವಂತೆ ಮಾಡಿ, ಅದರಲ್ಲಿ ನಿಮ್ಮ ಆಸೆಗಳನ್ನೆಲ್ಲ ಹಾಕಿ, ಹೇಗೆ ಸುಟ್ಟೋಗ್ತಾ ಇದೆ ನೋಡಿ, ನೀವು ನಿಶ್ಚಿಂತರಾಗಿ ಅದನ್ನು ಮುಂದೆ ಕುಳಿತುಕೊಂಡು ಧ್ಯಾನ ಮಾಡಿ, ಎಂಥ ಅದ್ಭುತವಾದ ಕಲ್ಪನೆ ನೋಡಿ. ಮಾನಸಿಕವಾಗಿ ಧ್ವನಿಯನ್ನು ಹೊತ್ತುಕೊಂಡು ಎಲ್ಲ ಬಗೆಯ ಆಸೆ ಆಕಾಂಕ್ಷೆಗಳನ್ನು ಸುಡ್ತಕ್ಕಂಥದ್ದು ಇಷ್ಟೆಲ್ಲ ಭಯಂಕರ. ಒಂದೇ ಸತ್ತಿಗೆ ನೀವೇನು ತಗೋಬೇಕಾಗಿಲ್ಲ, ಕೇಳಿಕೊಳ್ಳಿ. ಸ್ವಾಮಿ ವಿವೇಕಾನಂದರ ವೀರ ಸನ್ಯಾಸಿ ವಿವೇಕಾನಂದ ಅಂತ ಹೇಳ್ತಕ್ಕಂಥ ಪುಸ್ತಕದ ಬಗ್ಗೆ ಅಧ್ಯಯನ ಕೇಂದ್ರ ನಡೀತಾ ಇದೆ, ಯಾವುದೋ ಕೆಲವು ಕಡೆ ಮಾಡ್ತಾ ಇದ್ದಾರೆ. ಕೆಲವು ಸ್ತ್ರೀಯರೆಲ್ಲ ಸೇರಿ ಅಧ್ಯಯನ ಮಾಡ್ತಾ ಈ ಧ್ವನಿಯ ವಿಷಯ ಬಂದಾಗ ಒಬ್ಬಾಕೆ ಕೇಳಿದ್ರಂತೆ, ನಮಗೆ ಧ್ವನಿ ಹೊಚ್ಕೊಳ್ಳೋದಕ್ಕೆ ಅವಕಾಶ ಇಲ್ವಲ್ಲ ಈ ಸನ್ಯಾಸಿಗಳಾಗಿ, ನಾವೇನು ಮಾಡೋದು ಈ ಆಸೆಗಳನ್ನು ಸುಡೋದಕ್ಕೆ. ಅದಕ್ಕೆ ಇನ್ನೊಬ್ಬ ಆಕೆ ಹೇಳಿದ್ರಂತೆ, ಏನು ಯೋಚನೆ ಇಲ್ಲ, ನಾವು ಹೇಗಿದ್ರು ದಿನ ಅಡುಗೆ ಮಾಡ್ತೀವಲ್ಲ, ಒಲೆ ಉರಿತಾ ಇರುತ್ತಲ್ಲ, ಆ ಉರಿ ಒಳಗೇನೆ ನಮ್ಮ ಆಸೆಗಳೆಲ್ಲ ಹಾಕೋಣ ದಿನಾನುವೆ. ಎಷ್ಟು ಅದ್ಭುತವಾಗಿದೆ ನೋಡಿ, ಅವರಿಗೆ ಆಲೋಚನೆಗೆ ಅವಕಾಶ ಕೊಟ್ಬಿಟ್ರೆ ಏನೇನು ಉಪಾಯಗಳನ್ನೆಲ್ಲ ಕಂಡುಕೊಳ್ತಾರೆ. ನಿಜ, ಈ ರೀತಿಯಲ್ಲೆಲ್ಲ ಮಾಡುವುದರ ಮೂಲಕ ಖಂಡಿತವಾಗಿಯೂ ಕೂಡ ನಮ್ಮ ಮನಸ್ಸು ನಿಷ್ಕಳಂಕವಾಗುತ್ತದೆ, ಆಗ ಭಗವಂತನಿಂದ ನಾವು ಸ್ವೀಕರಿಸಲ್ಪಡ್ತೇವೆ. ಭಗವಂತ ನಮ್ಮನ್ನು ಬಾ ಅಂತ ಕರೆದು ಅಪ್ಪಿಕೊಳ್ಳತಕ್ಕಂಥ ಒಂದು ದಿವ್ಯವಾದಂಥ ಮುಹೂರ್ತ, ಎಷ್ಟು ಅದ್ಭುತ. ಇದಕ್ಕಾಗಿ ತಾನೇ ಯಾರ್ಯಾರು ಭಕ್ತರು ಅಂತನೋರು ಇರ್ತಾರೋ ಅವರೆಲ್ಲ ವ್ಯಾಕುಲಿಸೋದು ಇದಕ್ಕಾಗಿ ತಾನೇ. ಆದ್ರಿಂದ ಮನವ ಶೋಧಿಸಬೇಕು ನಿತ್ಯ, ಪುರಂದ್ರದಾಸರು ಹೇಳ್ತಾರೆ, ಪ್ರತಿದಿನ ಈ ಮನಸ್ಸನ್ನ ಶೋಧಿಸಬೇಕು, ಯಾವ ಮೂಲೆಯಲ್ಲಿ ಯಾವ ಆಸೆ ಕೂತಿದೆ ಅಂತನ್ನೋದನ್ನ ಹುಡುಕಿ ತೆಗಿಬೇಕು ಅಂತ. ಅದಕ್ಕೆ ಸ್ವಯಂ ಭಗವಂತನೇ ಧನಂಜಯನಾಗಿ ನಮ್ಮೊಳಗಡೆ ಇರತಕ್ಕಂಥ ಎಲ್ಲ ಆಸೆಗಳನ್ನು ಕೂಡ ನಾಶ ಮಾಡಿ ತಮಗೆ ಅವನಿಗೆ ಬೇಕಾದಂತಹ ಕೃಪೆಯನ್ನು ಮಾಡೋಕೆ ಅವನು ಸಿದ್ಧನಾಗ್ತಾನೆ ಅಂತ ಅವನಿಗೆ ಧನಂಜಯ ಅಂತ ಹೆಸರು. ಓಂ ಧನಂಜಯಾಯ ನಮಃ. ಬ್ರಹ್ಮಣ್ಯೋ ಬ್ರಹ್ಮ ಕೃತ್ ಬ್ರಹ್ಮ 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 ವಿವರ್ಧನ ಬ್ರಹ್ಮ ವಿಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ. ಓಂ ಬ್ರಹ್ಮಣ್ಯಾಯ ನಮಃ. ಬ್ರಹ್ಮಣ್ಯನಿಗೆ ನಮಸ್ಕಾರ. ಬ್ರಹ್ಮಣ್ಯನಿಗೆ ಹಿಂದ್ಗಡೆ ಸೇರಿಸಿ ಸುಬ್ರಹ್ಮಣ್ಯ. ಆ ಸುಬ್ರಹ್ಮಣ್ಯನನ್ನ ನಾವು ಷಡಾನನ ಸ್ಕಂದ ಕುಮಾರ ಕುಮಾರಸ್ವಾಮಿ ಅಂತ ಹೀಗೆ ಕರಿತಾ ಇರ್ತೀವಿ. ಅವನು ನವಿಲ್ ಮೇಲೆ ಬರ್ತಕ್ಕಂಥವನು ಅಂತ ಈ ತರಹ ಅವನಿಗೆ ಆ ಒಂದು ಆಕಾರ ಬಂತು ಸುಬ್ರಹ್ಮಣ್ಯ. ಆದರೆ ತತ್ವತಃ ಆ ಸುಬ್ರಹ್ಮಣ್ಯ ಯಾರು? ಸ್ವಯಂ ಪರಬ್ರಹ್ಮ. ಇಲ್ಲಿ ಬ್ರಹ್ಮಣ್ಯ, ವಿಷ್ಣು ಸಹಸ್ರನಾಮದಲ್ಲಿ ಬ್ರಹ್ಮಣ್ಯ, ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಬ್ರಹ್ಮಣ್ಯ ಅಂತಂದ್ರೆ ಏನರ್ಥ? ಬ್ರಹ್ಮ ಅಂತನೋ ಒಂದು ಶಬ್ದ ಇದೆಯಲ್ಲ, ಅದಕ್ಕೆ ತಪಸ್ಸು, ವೇದ, ಬ್ರಾಹ್ಮಣ, ಜ್ಞಾನ ಅಂತ ಹೀಗೆಲ್ಲ ಅರ್ಥಗಳಿವೆ. ಈ ಎಲ್ಲವಕ್ಕೂ ಕೂಡ ಹಿತವನ್ನು ಉಂಟು ಮಾಡುವವನೇ ಬ್ರಹ್ಮಣ್ಯ. ಬ್ರಹ್ಮ ಅಂದ್ರೆ ಅರ್ಥ ಬೇರಾಯ್ತು, ಬ್ರಹ್ಮಣ್ಯ ಅಂತ ಹೇಳಿದ ತಕ್ಷಣ ಆ ಒಂದು ಅಕ್ಷರ ಜಾಸ್ತಿ ಆಗಿದೆಯಲ್ಲ ಅಲ್ಲಿ, ಅದಕ್ಕೆ ಸಂಸ್ಕೃತದ ನಿಯಮಕ್ಕನುಸಾರವಾಗಿ ಹೊಸ ಹೊಸ ಅರ್ಥಗಳು ಬರುತ್ತವೆ. ಆ ಆಧಾರದ ಮೇಲೆ ನಮಗೇನು ಅರ್ಥ ಆಗ್ತದೆ ಅಂದ್ರೆ, ಈ ತಪಸ್ಸು, ವೇದ, ಬ್ರಾಹ್ಮಣ, ಜ್ಞಾನ ಇವರಿಗೆ ಹಿತವನ್ನು ಉಂಟು ಮಾಡತಕ್ಕಂಥವನು. ಹಾಗಾದ್ರೆ ಬ್ರಾಹ್ಮಣೇತರರಿಗೆ ಹಿತ ಮಾಡೋದಿಲ್ವೇ? ಇಡೀ ವಿಶ್ವವನ್ನೇ ಒಳಗೊಂಡಿದೆ ವೇದ. ವೇದಕ್ಕೆ ಬಾಹಿರವಾದದ್ದು ಯಾವುದೂ ಇಲ್ಲವೇ ಇಲ್ಲ.
ಹಾಗಿರುವಾಗ ವೇದಕ್ಕೆ ಹಿತವನ್ನು ಉಂಟು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಇತರರಿಗೂ ಕೂಡ ಹಿತವನ್ನು ಉಂಟು ಮಾಡ್ತಾ ಇಲ್ಲ ಅಂತ ಅನ್ನೋ ಅರ್ಥ ಬರುವುದಿಲ್ಲ. ಆದ್ರಿಂದ ಸಕಲರಿಗೂ ಕೂಡ ಹಿತವನ್ನು ಉಂಟು ಮಾಡತಕ್ಕಂಥವನು ಬ್ರಹ್ಮಣ್ಯ. ಓಂ ಬ್ರಹ್ಮಕೃತ್ ಬ್ರಹ್ಮಣೇ ನಮಃ. ಬ್ರಹ್ಮಣೇ ಬ್ರಹ್ಮನಿಗೆ, ನಿರಾಕಾರ ಸಚ್ಚಿದಾನಂದ ಸಾಗರನಾದಂತಹ ಬ್ರಹ್ಮನಿಗೆ. ಅವನೇನು ಮಾಡಿದಾನು, ಅವನು ಅವನ ವೈಶಿಷ್ಟ್ಯ ಏನು? ಬ್ರಹ್ಮಕೃತ್ ಬ್ರಹ್ಮಣೇ ನಮಃ. ಅವನು ಬ್ರಹ್ಮವನ್ನ ಉಂಟು ಮಾಡಿದ್ದಾನೆ, ಆ ಪರಬ್ರಹ್ಮ ಅವನು ಬ್ರಹ್ಮ. ಇವನು ಬ್ರಹ್ಮ, ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರುರೇವ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತಂದ್ಬಿಡ್ತಾರೆ ಎಷ್ಟೋ ಜನ. ತಪ್ಪೇನಿಲ್ಲ, ತಪ್ಪೇನಿಲ್ಲ ಅಂತಂದ್ರೆ ಯಾಕೇನು ಭಗವಂತನಿಗೆಲ್ಲ ಅರ್ಥ ಆಗುತ್ತಲ್ಲ ಅನ್ನೋ ದೃಷ್ಟಿಯಿಂದ ತಪ್ಪೇನಿಲ್ಲ ಅಂತ ನಾನು ಹೇಳಿದ್ದು. ಆದ್ರೆ ತಪ್ಪದು ಯಾಕೆ ಅಂತ ಹೇಳಿದ್ರೆ ಗುರವೇ ನಮಃ ಸಂಸ್ಕೃತ, ಅದನ್ನು ಕನ್ನಡ ತಂದ್ಕೊಂಡು ಬಿಟ್ಟಿದ್ದಾರೆ ಗುರುವೇ ನಮಃ ಅಂತ. ಕನ್ನಡವಾದ್ರೆ ಗುರುವಿಗೆ ನಮಸ್ಕಾರ ಅಂತ ಮಾಡ್ಕೋಬೇಕು. ಇರ್ಲಿ, ಆ ವಿಚಾರ ಆಗಿದ್ರೆ ಇಲ್ಲಿ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ ಅಂತ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಬ್ರಹ್ಮ ದೀರ್ಘ ನೋಡ್ತೀರಿ ನೀವಲ್ಲಿ. ಪರಬ್ರಹ್ಮ ಅಲ್ಲಿ ಹ್ರಸ್ವ, ಅದನ್ನು ಗಮನಿಸ್ಬೇಕು ನಾವಲ್ಲಿ. ಎಲ್ಲಿ ಹ್ರಸ್ವ ಬಂತು ಅದು ಪರಬ್ರಹ್ಮ, ಆಕಾಶದಂತೆ ಅನಂತವಾದಂತಹದ್ದು. ಎಲ್ಲಿ ದೀರ್ಘ ಇದೆಯೋ ಅದು ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿ ಮಾಡಿದಂಥವನು, ಅವನನ್ನು ಉಂಟು ಮಾಡತಕ್ಕಂಥವನು ಓಂ ಬ್ರಹ್ಮಕೃತ್ ಬ್ರಹ್ಮಣೇ ನಮಃ. ತಸ್ಮಾದೇತದ್ ಬ್ರಹ್ಮ ನಾಮ ರೂಪ ಮನ್ನಂಚ ಜಾಯತೆ. ಆ ಪರಬ್ರಹ್ಮ ವಸ್ತುವಿನಿಂದ ಈ ಚತುರ್ಮುಖ ಬ್ರಹ್ಮ ನಾಮ ರೂಪ ಅನ್ನ ಇವುಗಳೆಲ್ಲ ಉತ್ಪನ್ನವಾಗಿವೆ ಅಂತಿರತಕ್ಕಂತಹ ಮಾತು ಮುಂಡಕ ಉಪನಿಷತ್ತಿನಲ್ಲಿ ಬರ್ತದೆ. ಋಷಿಗಳು ಇದನ್ನೆಲ್ಲ ಪ್ರತ್ಯಕ್ಷವಾಗಿ ಕಂಡು ಉಪನಿಷತ್ತಿನಲ್ಲಿ ಆ ಜ್ಞಾನ ವಾಕ್ಯಗಳನ್ನು ಬರೆದಿಟ್ಟಿದ್ದಾರೆ. ಅದೇ ಆಧಾರ ಓಂ ಬ್ರಹ್ಮಣೇ ನಮಃ. ಇಲ್ಲಿ ಅವನನ್ನ ಬ್ರಹ್ಮ ಅಂತ ಕರೆಯಲಾಗಿದೆ, ಅಂದ್ರೆ ಶುದ್ಧ ಬ್ರಹ್ಮ ಅಂತ ಅರ್ಥ. ಓಂ ಬ್ರಹ್ಮ ವಿವರ್ಧನಾಯ ನಮಃ. ಬ್ರಹ್ಮವನ್ನ ವರ್ಧಿಸ್ತಕ್ಕಂಥವನು ಅಂತ ಇಲ್ಲಿ ಆ ಅರ್ಥದಲ್ಲಿ ಕರೆದಿದೆ. ಈ ಮಾತನ್ನು ಹೇಳಿದ್ರೆ ನಿಮಗೆಲ್ಲ ಬ್ರಹ್ಮದ ಬಗ್ಗೆ ಈಗಾಗಲೇ ಹೇಳಿ ಆಗಿದೆ, ಅವನು ಅನಂತ ಅಂತ ಹೇಳಿ ಆಗಿದೆ. ಅನಂತನನ್ನ ವರ್ಧಿಸೋದು ಅಂತ ಹೇಳಿದಾಗ ನೀವು ನಗಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅನಂತವನ್ನು ಎಲ್ಲಿ ವರ್ಧಿಸೋದು? ಆಕಾಶವನ್ನ ಇನ್ನೆಲ್ಲ ಹಿಗ್ಸೋದು? ಆದ್ರಿಂದ ಇಲ್ಲಿ ಬ್ರಹ್ಮ ವಿವರ್ಧನಾಯ ನಮಃ ಅಂತ ಹೇಳಿದ್ರೆ ಆ ಪರಬ್ರಹ್ಮವನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥವನು ಬ್ರಹ್ಮ ಅಂತ ಹೇಳಿದ್ರೆ ಅದು ಹಾಸ್ಯಾಸ್ಪದವಾದ ಅರ್ಥ ಆಗ್ತಲ್ಲ. ಹಾಗಾದ್ರೆ ಏನು ಅರ್ಥ ಮಾಡ್ಕೊಳ್ಬೇಕಿಲ್ಲಿ? ಆಗ್ಲೇ ನಾನು ಹೇಳಿದಾಗೆ ತಪಸ್ಸು, ವೇದ, ಬ್ರಾಹ್ಮಣ ಮತ್ತು ಜ್ಞಾನ ಅಂತನೋ ಅರ್ಥ ಇದೆ ಈ ಬ್ರಹ್ಮ ಅಂತನುವ ಶಬ್ದಕ್ಕೆ. ಅಂದಮೇಲೆ ಇಲ್ಲಿ ಬ್ರಹ್ಮ ವಿವರ್ತನಾಯ ಅಂತ ಹೇಳಿದಾಗ ನಾವು ಈ ಬ್ರಹ್ಮ ಅಂತನೋ ಶಬ್ದಕ್ಕೆ ತಪಸ್ಸು ಅಂತ ಅರ್ಥ ಮಾಡ್ಕೊಳ್ಬೇಕು. ತಪಸ್ಸನ್ನು ವೃದ್ಧಿಸುವವನು. ತಪೋಗುಣದಿಂದ ಮಾತ್ರವೇ ನಮ್ಮ ಎಲ್ಲ ಕಿಲ್ಬಿಷಗಳನ್ನ ನಾಶಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಕೊಳೆ ಕಸ ಅಂತ ಹೇಳ್ತಕ್ಕಂಥದ್ದು ಈ ತಪಸ್ಸಿನ ಅಗ್ನಿಯಿಂದ ಸುಟ್ಟು ಹೋಗ್ತದೋ ಆಗ ಪರಮಾತ್ಮ ಸಾಕ್ಷಾತಕ್ಕೆ ಸುಲಭ. ಅಂತಹ ತಪಸ್ಸನ್ನು ನಾವು ಮಾಡಬೇಕಾದ್ರೆ ಈ ಕಲಿಯುಗದಲ್ಲಿ ಎಷ್ಟು ಕಷ್ಟ ಇದೆ. ಅಡೆತಡೆಗಳು, ಆಕರ್ಷಣೆಗಳು ಮತ್ತೆ ಮತ್ತೆ ನಮಗೆ ತೊಂದರೆ ಕೊಡ್ತಾ ಇವೆ. ಇಂತಹ ಸಂದರ್ಭದಲ್ಲಿ ನಮ್ಮ ತಪಸ್ಸು ವರ್ಧಿಸುವುದು ಹೇಗೆ? ತಪಸ್ಸು ಆ ಉನ್ನತವಾದಂತಹ ಒಂದು ಮಟ್ಟವನ್ನು ಮುಟ್ಟಿದಾಗ ಮಾತ್ರವೇ ಯಾವ ಒಂದು ಜ್ಞಾನ ಪ್ರಾಪ್ತಿ ಆಗ್ತದೋ ಆ ಮಟ್ಟವನ್ನು ಮುಟ್ಟೋದಕ್ಕೆ ಬಿಡದೇನೆ ಮತ್ತೆ ಮತ್ತೆ ನೆಲಮಟ್ಟ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಪ್ರಲೋಭನೆಗಳು ಹೇಗೆ ಮುಂದುವರಿಯೋದು? ಪರಮಾತ್ಮನ ಹೆಸರೇನು? ಬ್ರಹ್ಮ ವಿವರ್ಧನಾಯ ನಮಃ. ಓಂ ಬ್ರಹ್ಮ ವಿವರ್ಧನಾಯ ನಮಃ ಅಂತ ಹೇಳ್ತಕ್ಕಂಥದ್ದು ಒಂದು ಮಂತ್ರ. ಹೇ ಪರಮಾತ್ಮ, ನಿನಗೆ ತಪಸ್ಸನ್ನು ವರ್ಧಿಸ್ತಕ್ಕಂಥವನು ಅನ್ನೋ ಹೆಸರು ಬಂದಿದೆ ವಿಷ್ಣು ಸಹಸ್ರನಾಮದಲ್ಲಿ. ನನ್ನ ತಪಸ್ಸಿಗೆ ಮತ್ತೆ ಮತ್ತೆ ಭಂಗ ಬರ್ತಾ ಇದೆಯಲ್ಲ, ನೀನು ಯಾತಕ್ಕೆ ಅದನ್ನು ವರ್ಧಿಸೋದಕ್ಕೆ ಸಹಾಯ ಮಾಡ್ತಾ ಇಲ್ಲ? ಖಂಡಿತವಾಗಿ ನಿನ್ನ ಸಹಾಯ ಬೇಕೇ ಬೇಕು. ನಿನ್ನ ಸಹಾಯದಿಂದ ಮಾತ್ರವೇ ನಾನು ತಪೋ ಮಗ್ನನಾಗ್ತೇನೆ, ಈ ತಪಸ್ಸನ್ನು ವೃದ್ಧಿಗೊಳಿಸಿಕೊಂಡು ನಿನ್ನ ಸಾಕ್ಷಾತ್ಕಾರ ಮಾಡಿಕೊಡ್ತೇನೆ. ಪ್ರಾರ್ಥನೆ ಮಾಡ್ಕೋಬೇಕು. ಧ್ಯಾನ, ಜಪ, ತಪ, ಸ್ತೋತ್ರ ಎಲ್ಲವೂ ಕೂಡ ನಿರಂತರವಾಗಿ ನಿರ್ವಿಘ್ನವಾಗಿ ನಡೆದು ಮುಂದುವರಿಯಬೇಕಾದ್ರೆ ಅವನ ಕೃಪೆ ಬೇಕಾಗ್ತದೆ. ಅದಕ್ಕೋಸ್ಕರ ಓಂ ಬ್ರಹ್ಮ ವಿವರ್ಧನಾಯ ನಮಃ. ಭಗವಂತನನ್ನ ಎಲ್ಲ ದೃಷ್ಟಿಯಿಂದಲೂ ಕೂಡ ಭಾವಿಸಿ ನಾವು ನಮಸ್ಕಾರ ಮಾಡ್ತಾ ಇರಬೇಕು ಅಂತ ಹೇಳೋ ದೃಷ್ಟಿಯಿಂದ ಇಲ್ಲಿ ವಿಷ್ಣು ಸಹಸ್ರನಾಮ ಬಂದಿದೆ. ಒಂದೊಂದು ನಾಮವೂ ಕೂಡ ನಮ್ಮ ಆಧ್ಯಾತ್ಮಿಕ ಶಕ್ತಿಯ ವಿಕಸನಕ್ಕೆ ಕಾರಣೀಭೂತವಾಗಬಲ್ಲಂತಹ ಮಂತ್ರ. ಭಗವಂತನ ನಾಮವೇ ಮಂತ್ರ.
ನಾನು ಹಿಂದೆ ಒಂದ್ಸತಿ ಹೇಳಿದೆ, ಒಂದೊಂದು ಅಕ್ಷರವೂ ಕೂಡ ಒಂದೊಂದು ಮಂತ್ರ. ಹಾಗಿರುವಾಗ ಇಲ್ಲಿ ಆ ಒಂದು ಪೂರ್ಣ ಮಂತ್ರವೇ ಇದೆ. ಈ ಒಂದು ಪ್ರಾರ್ಥನೆಯ ಮೂಲಕ ಆ ಇಡೀ ವಿಷ್ಣು ಸಹಸ್ರನಾಮದ ಒಂದು ಪಾರಾಯಣ ಅಂತ ಹೇಳ್ತಕ್ಕಂಥದ್ದೇ ಒಂದು ಪ್ರಾರ್ಥನೆ ಆಗ್ತದೆ, ದಿವ್ಯವಾದ ಪ್ರಾರ್ಥನೆ ಆಗ್ತದೆ. ಆ ಪ್ರಾರ್ಥನೆಯ ಮೂಲಕ ಭಗವಂತ ಸಂತುಷ್ಟನಾಗೋದ್ರಲ್ಲಿ ಆಶ್ಚರ್ಯ ಏನಿದೆ? ಮತ್ತು ಸಂತುಷ್ಟನಾಗಿ ನಮಗೆ ಕೃಪೆ ಮಾಡ್ತಕ್ಕಂಥದ್ರಲ್ಲಿ ಆಶ್ಚರ್ಯ ಏನಿದೆ? ಸ್ವಾಮೀಜಿ, ನನ್ನ ಕಾಯಿಲೆ ಎಲ್ಲ ವಾಸಿಯಾಗಿದೆ, ಬಹಳ ಸಂತೋಷ. ಭಗವಂತ ಮುಕ್ತಿಯನ್ನೇ ಕೊಡಬಲ್ಲಂತೆ, ನಿಮ್ ಕಾಯಿಲೆ ವಾಸಿ ಮಾಡೋದು ಯಾವ ಕೆಲಸ ಅವನಿಗೆ? ಸ್ವಾಮೀಜಿ, ನಮಗೆ ಉದ್ಯೋಗ ಸಿಕ್ಬಿಡ್ತು ಸ್ವಾಮೀಜಿ, ಬಹಳ ದಿವಸ ಕಷ್ಟಪಡ್ತಾ ಇದ್ದೆ, ವಿಷ್ಣು ಸಹಸ್ರ ಪಾರಾಯಣ ಮಾಡಿದೆ, ಉದ್ಯೋಗ ಸಿಕ್ತು ಸ್ವಾಮೀಜಿ. ಮನುಷ್ಯ ಜನ್ಮವನ್ನೇ ಕೊಟ್ಟಿದ್ದೇನೆ, ಇಂಥ ಅದ್ಭುತವಾದಂತಹ ಶರೀರವನ್ನೇ ಕೊಟ್ಟಿದ್ದಾನೆ ಅವನಿಗೆ, ನಿಮ್ಮೊಂದು ಪುಟ್ಟು ಪುಟ್ಕೋಸಿ ಉದ್ಯೋಗ ಕೊಡಿಸಿ ಯಾವ ಕೆಲಸ? ಸ್ವಾಮೀಜಿ, ದೊಡ್ಡದೊಂದು ಅಪಘಾತ ಆಗಬಹುದಾಗಿತ್ತು, ಅದರಿಂದ ತಪ್ಪಿಸಿದ. ಶ್ರೀ ಶ್ರೀಮಾತ ಶಾರದಾದೇವರು ಹೇಳಿದ್ರಲ್ಲ, ಯಾವ ಪರಮಾತ್ಮ ಎಷ್ಟು ಶಕ್ತಿಯುತ ಅಂತ ಹೇಳಿದ್ರೆ, ಅವನ ಕೃಪೆಗೆ ನಾವು ಪಾತ್ರರಾದ ಪಕ್ಷದಲ್ಲಿ ನಮ್ಮ ಬೃಹತ್ತಾದ ಕರ್ಮ ಅಂತ ಹೇಳ್ತಕ್ಕಂಥದ್ದು ಏನು ಹಣೆಯಲ್ಲಿ ಬರೆದಿರುತ್ತದೋ ಅದನ್ನ ವಿಧಿ ದೇವತೆ ತಾನೇ ಸ್ವತಃ ತನ್ನ ಕೈಗಳಿಂದ ಅಳಿಸಿಬಿಡ್ತಾಳೆ ಅಂತ ಶ್ರೀಮಾತ ಶಾರದಾದೇವಿಯವರ ಸತ್ಯವಾಕ್ಯ ಭರವಸೆ. ಆದ್ರಿಂದ ಪರಮಾತ್ಮನನ್ನ ಈ ರೀತಿಯಲ್ಲಿ ಪ್ರಾರ್ಥಿಸಿಕೊಂಡು ನಾವು ಅವನಿಂದ ಬೇಕಾದನ್ನು ಪಡೆಯಬಹುದು. ಓಂ ಬ್ರಹ್ಮವಿದೇ ನಮಃ. ಪರಮಾತ್ಮನನ್ನ ಇಲ್ಲಿ ಬ್ರಹ್ಮವಿತ್ ಅಂತ ಕರೆಯಲಾಗಿದೆ. ಬ್ರಹ್ಮವಿತ್ ಅಂತಂದ್ರೆ ಬ್ರಹ್ಮವನ್ನ ತಿಳಿದವನು, ಬ್ರಹ್ಮವನ್ನ ತಿಳಿದವನು ಬ್ರಹ್ಮೈವ ಭವತಿ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ, ಸ್ವಯಂ ಪರಬ್ರಹ್ಮನೇ, ಪರಬ್ರಹ್ಮ ವಸ್ತುವಾದಂತಹ ಪರಬ್ರಹ್ಮನೇ ತನ್ನನ್ನು ತಾನು ಅರಿತುಕೊಂಡಿಲ್ಲ ಅಂತ ಹೇಳಿದ್ರೆ ಏನ ಅದರೊಳಗೆ ಅರ್ಥ ಏನಿದೆ? ಅವನು ತಾನು ತಾನು ತನ್ನ ತಿಳ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅದರೊಳಗೆ ವಿಶೇಷ ಏನಿದೆ? ನಿಜ ಪರಮಾತ್ಮ ತನ್ನನ್ನು ತಾನು ಚೆನ್ನಾಗಿ ಅರಿತುಕೊಂಡಿದ್ದಾನೆ ಅಂತ ಹೇಳ್ತಕ್ಕಂಥ ಮಾತನ್ನ ನೀವು ಅರಿತುಕೊಂಡ್ರೆ ಸಾಕು. ಪರಮಾತ್ಮನಿಗೆ ಏನಪ್ಪ ನಮ್ಮ ವಿಚಾರ ಗೊತ್ತೇ ಆಗಲಿಲ್ವಲ್ಲ, ನಾವೆಲ್ಲ ಇಲ್ಲಿ ಬಹಳ ಕಷ್ಟಪಡ್ತಾ ಇದ್ದೇವೆ, ಅವನಿಗೆ ಎಲ್ಲವೂ ಗೊತ್ತಿದೆ. ಅವನು ಸರ್ವಜ್ಞ ಅಂತ ಹೇಳ್ತಕ್ಕಂಥ ವಿಚಾರ, ತನ್ನನ್ನು ತಾನು ಅರಿತವನು ಅಂತೇಳಿ ಆದ್ಮೇಲೆ ಸರ್ವಜ್ಞ ಅಂತ ಹೇಳ್ತಕ್ಕಂಥ ಸ್ಥಿತಿಯಲ್ಲಿ ಅರಿತವನು, ಆದ್ರಿಂದ ನಮ್ಮ ವಿಚಾರ ಕೂಡ ಗೊತ್ತಿರುತ್ತೆ ಅಂತ ಅನ್ನೋದಕ್ಕೋಸ್ಕರ ಅವನು ಬ್ರಹ್ಮವಿದೆ ನಮಃ ಅಂತ ಪ್ರಾರ್ಥನೆ ಮಾಡಿಕೊಂಡು, ನಿನಗೆಲ್ಲ ಗೊತ್ತಿದೆ, ನಿನ್ನ ವಿಚಾರವೇ ನಿನಗೆ ಗೊತ್ತಿದೆ, ಆದ್ರಿಂದ ನಮ್ಮ ವಿಚಾರ ಸ್ವಲ್ಪ ನೋಡ್ಕೊಳ್ಳಪ್ಪ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ಮಂತ್ರ ಸಹಾಯ ಮಾಡುತ್ತೆ ನೋಡಿ. ಓಂ ಬ್ರಾಹ್ಮಣಾಯೇ ನಮಃ. ಇಲ್ಲಿ ಸ್ವಯಂ ಭಗವಂತನನ್ನೇ ಬ್ರಾಹ್ಮಣ ಅಂತ ಕರೆಯಲಾಗಿದೆ. ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ ಅಂತ ಹೇಳ್ತಕ್ಕಂಥ ಮಾತು ನೀವು ಕೇಳಿದ್ದೀರಿ. ಜಾತಿ ಬ್ರಾಹ್ಮಣರು ಬೇರೆ, ನೀತಿ ಬ್ರಾಹ್ಮಣರು ಬೇರೆ ಅಂತನೂ ಮಾತನ್ನ ಇಲ್ಲಿ ಸ್ವಲ್ಪ ತಂದುಕೊಳ್ಬೇಕಾಗುತ್ತೆ ನಾವು. ಇಲ್ಲಿ ಸ್ವಯಂ ಪರಮಾತ್ಮನನ್ನು ಬ್ರಾಹ್ಮಣ ಅಂತ ಕರೀತಿದ್ದ ಯಾಕೆ ತಿಳಿದ್ರೆ, ಆ ಬ್ರಹ್ಮ ಜ್ಞಾನ ಅಂತ ಹೇಳ್ತಕ್ಕಂಥದ್ದು ಅವನಲ್ಲಿ ಸ್ವರೂಪತಃ ಇರತಕ್ಕಂಥದ್ದು, ಅದರಿಂದ ಅವನು ಬ್ರಾಹ್ಮಣನಲ್ಲದೆ ಇನ್ನು ಯಾರಾಗೋದಕ್ಕೂ ಸಾಧ್ಯ ಇಲ್ಲ. ಓಹೋ, ನಮ್ಮ ದೇವರು ಹಾಗಾದ್ರೆ ಶೂದ್ರ ಅಲ್ಲ, ಹಾಗೆ ನಮಗೆ ಅವನು ಬೇಡ ಅಂತ ಅಂದ್ಬಿಟ್ಟು ಏನಾಗ್ತದೆ, ಬಾಕಿ ಉಳಿದವರು ನಷ್ಟ ಮಾಡ್ಕೊಳ್ತಾರೆ. ಬ್ರಾಹ್ಮಣ ಬ್ರಾಹ್ಮಣೇತರರು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ಬ್ರಾಹ್ಮಣ ಅಂತ ಹೇಳ್ತಕ್ಕಂಥ ಶಬ್ದ ವಿಷ್ಣು ಸಹಸ್ರನಾಮ ಪಾರಾಯಣದಲ್ಲಿ ಬಂದಾಗ ಗಡಿಬಿಡಿ ಮಾಡ್ಕೊಳ್ತಾರೆ. ಯಾರು ಗಡಿಬಿಡಿ ಗಲಾಟೆ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಸ್ವಯಂ ಪರಮಾತ್ಮನೇ ಹೊಲೆಯನಾಗಿ ಅವತರಿಸಿ ಶಂಕರಾಚಾರ್ಯರಿಗೆ ಬುದ್ಧಿ ಹೇಳಿದಂತಹ ಘಟನೆಯನ್ನು ನೀವು ನೆನಪು ಮಾಡಿಕೊಳ್ಬೇಕು. ಸ್ವಯಂ ಪರಮಾತ್ಮನೇ ಅಗ್ನಿಸ್ವರೂಪನಾಗಿ ಆವಿರ್ಭವಿಸಿದ್ದಾನೆ. ಆಕಾಶಾತ್ ವಾಯು, ವಾಯೋರಗ್ನಿ ಇತ್ಯಾದಿ, ಪರಮಾತ್ಮನೇ ಅಗ್ನಿಸ್ವರೂಪಿಯಾಗಿ ಅವತರಿಸಿದ್ದಾನೆ ಅಂತ ಹೇಳಿದ ಮೇಲೆ ಆ ಅಗ್ನಿ ಹೊಲೆಯನ ಮನೆಯಲ್ಲಿ ಉರಿತಾ ಇರುವಾಗ ಭೇದ ಅಂತ ಹೇಳ್ತಕ್ಕಂಥದ್ದು ಪರಮಾತ್ಮನಿಗೆ ಪರಮಾತ್ಮನಲ್ಲಿ ಇಲ್ಲ, ಅದು ಮನುಷ್ಯಕೃತವಾದಂತಹ ಭೇದ. ಅದಕ್ಕೆ ಈ ಒಂದು ವಿಷ್ಣು ಸಹಸ್ರನಾಮ ಅಂತ ಹೇಳ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಬಾಧ್ಯಸ್ಥವಾಗಬಾರದು ಅನ್ನೋ ಮಾತನ್ನು ಬಾಕಿ ಉಳಿದರಲ್ಲೂ ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ರೀತಿಯ ಗಲಿಬಿಲಿಗೆ ಅವಕಾಶ ಮಾಡಿಕೊಳ್ಬೇಡಿ. ಆಮೇಲೆ ಯಾವಾಗ ಸ್ವಯಂ ಪರಮಾತ್ಮ ಬ್ರಾಹ್ಮಣ ಅಂತ ಹೇಳಿದ್ರೆ ಬ್ರಹ್ಮ ಜ್ಞಾನದಿಂದ ಕೂಡಿರತಕ್ಕಂಥವನು, ಪರಿಪೂರ್ಣ ಜ್ಞಾನದಿಂದ ಕೂಡಿರತಕ್ಕಂಥವನು ಅಂತ ಹೇಳ್ತಕ್ಕಂಥ ದೇವರ ಕಲ್ಪನೆಯನ್ನು ಯಾವಾಗ ನೀವು ಮಾಡ್ತಿರೋ, ಕಲ್ಪಿಸಬೇಕು. ಭಾವದಂತೆ ದೇವ, ನೆನಪಿಟ್ಕೊಳ್ಳಿ ಈ ಮಾತನ್ನ. ಪರಮಾತ್ಮನನ್ನ ಬ್ರಾಹ್ಮಣ ಬ್ರಾಹ್ಮಣ ಬ್ರಾಹ್ಮಣ, ಅವನು ಬ್ರಾಹ್ಮಣ ಅಂತ ನೀವು ಹಾಗೆ ಜಪ ಮಾಡಿ. ಯಾರು ಬ್ರಾಹ್ಮಣರಲ್ಲೋ, ಈವನ್ ನಮ್ಮ ಹರಿಜನರು ಅಂತ ಹೇಳ್ತಕ್ಕಂಥವ್ರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಹೇ ಓಂ ಬ್ರಾಹ್ಮಣಾಯ ನಮಃ, ಓಂ ಬ್ರಾಹ್ಮಣಾಯ ನಮ್ಮ ನಮಸ್ಕಾರ ಮಾಡಲಿ, ಪ್ರಾರ್ಥನೆ ಮಾಡಲಿ. ಅವರು ಕೆಲವೇ ವರ್ಷಗಳಲ್ಲಿ ಬ್ರಾಹ್ಮಣರಾಗ್ಬಿಡ್ತಾರೆ. ಬ್ರಾಹ್ಮಣ ಮಟ್ಟದಕ್ಕೆ ಏರೋದಕ್ಕೆ ಆ ಭಗವಂತನ ಉನ್ನತವಾದಂತಹ ಸ್ಥಿತಿಯನ್ನು ಭಾವಿಸುವುದೇ ಸಾಧನ. ಯದ್ಭಾವಂ ತದ್ಭವತಿ, ಭಾವದಂತೆ ದೇವ ಭಾವಿಸಿ. ಆಮೇಲೆ ಯಾರು ಜಾತಿ ಬ್ರಾಹ್ಮಣರು ಅಂತ ನಾನು ಕರೆದನೋ ಅವರು ಕೂಡ ನಿಜವಾದ ಬ್ರಾಹ್ಮಣ ಆಗಬೇಕಾದ್ರೆ ನಿಜವಾದ ಬ್ರಾಹ್ಮಣನಾದ ಪರಮಾತ್ಮನನ್ನ, ಬ್ರಾಹ್ಮಣನೇ ಆದಂತಹ ಪರಮಾತ್ಮನನ್ನ ಅವರು ಸ್ಮರಿಸಬೇಕು. ಎಸ್ ಮರೇ ಪುಂಡರೀಕಾಕ್ಷಂ ಸಭಾ ಹ್ಯಾಭ್ಯಂತರ ಶುಚಿ,
ಪುಂಡರೀಕಾಖ್ಯನಾದ ಪರಮಾತ್ಮನನ್ನ ಯಾರು ಪ್ರಾರ್ಥನೆ ಮಾಡ್ತಾನೋ ಅವನು ಒಳಗಡೆಯೋ ಹೊರಗಡೆಯೋ ತಕ್ಷಣ ಶುಚಿಯಾಗುತ್ತಾನೆ. ದಿನ ಬ್ರಾಹ್ಮಣರು ಸಂಧ್ಯಾ ವಂದನೆ ಮಾಡಿದ್ದರೆ, ಈ ಶ್ಲೋಕವನ್ನು ಹೇಳ್ತಾ ಇದ್ರೆ, ಅದರ ಅರ್ಥ ಕೂಡ ಗೊತ್ತಿದ್ರೆ, ಈಗ ಬ್ರಾಹ್ಮಣ ಅಂತ ಹೇಳ್ತಕ್ಕಂಥದ್ದಕ್ಕೆ ಇನ್ನೊಂದು ಅರ್ಥ ಇದೆ. ವೇದಗಳಿಂದ ತಿಳಿಯಬೇಕಾದಂತಹ ಅಂಶಗಳನ್ನು ವ್ಯವಸ್ಥೆ ಮಾಡೋದಕ್ಕಾಗಿ ಅತ್ರಿಗೋತ್ರಾದಿಗಳಲ್ಲಿ ದತ್ತಾತ್ರೇಯಾದಿ ರೂಪದಿಂದ ಬ್ರಾಹ್ಮಣನಾಗಿ ಅವತರಿಸಿದವನು. ದತ್ತಾತ್ರೇಯ ಅತ್ರಿಯ ಮಗನಾಗಿ ಜನಿಸಿ ಈ ವೇದವನ್ನ ಉದ್ಧಾರ ಮಾಡ್ತಾನೆ. ಅಂತಹ ಒಂದು ಬ್ರಾಹ್ಮಣ ಸ್ಥಿತಿ ಅನ್ನ ಅವನು ಪರಮಾತ್ಮನು ಕೂಡ ತಗೊಳ್ತಾನೆ. ಓಂ ಬ್ರಹ್ಮಿಣೇ ನಮಃ. ಬ್ರಹ್ಮೀ ಅಂತಂದ್ರೇನು? ತನ್ನನ್ನ ತಿಳಿಸಿಕೊಡುವಂತಹ ಪ್ರಮಾಣ ಪ್ರಮೇಯ ಆದಿ ಸಕಲ ವಸ್ತು ಕೂಡ ತಾನೇ ಆಗಿರ್ತಕ್ಕಂಥ ಪ್ರಮಾಣ. ಭಗವಂತ ಇದ್ದಾನೆ, ಇದೊಂದು ಪ್ರಮಾಣ. ಎಲ್ಲಿದ್ದಾನೆ? ಅವನು ಹೃದಯಾಂತರಾಳದಲ್ಲೇ ಇದ್ದಾನೆ. ಹೆಂಗುತ್ತು? ಅದಕ್ಕೆ ಪ್ರಮಾಣ ಏನು? ವೇದ ಪ್ರಮಾಣ. ಹೀಗೆ ಪ್ರಮಾಣ ವೇದ ಅಂತ ಹೇಳ್ತಕ್ಕಂಥದ್ದೇ ಪ್ರಮಾಣ. ಆ ಪ್ರಮಾಣಕ್ಕೆ ಒಂದು ಪ್ರಮೇಯ ಬೇಕಲ್ಲ. ವೇದದಿಂದ ತಿಳಿಯುವಂತಹ ವಸ್ತು ಯಾವುದಿದೆಯೋ ಅದೇ ಪ್ರಮೇಯ. ಸ್ವಯಂ ಪರಮಾತ್ಮನೇ ಆ ಪ್ರಮೇಯ. ಆದ್ರಿಂದ ಓಂ ಬ್ರಹ್ಮಿಣೇ ನಮಃ. ಬ್ರಹ್ಮಿನ್ ಅಂತ ಹೇಳ್ತಕ್ಕಂಥ ಶಬ್ದ, ಬ್ರಹ್ಮಿ ಅಂತ ಹೇಳ್ತಕ್ಕಂಥ ಶಬ್ದ ಅಂತ ಹೇಳ್ತಕ್ಕಂಥದ್ದು ಇಷ್ಟೆಲ್ಲ ಅರ್ಥವನ್ನು ಕೊಡುತ್ತದೆ. ಓಂ ಬ್ರಹ್ಮಜ್ಞಾಯ ನಮಃ. ಬ್ರಹ್ಮ ಅಂತ ಹೇಳಿದ್ರೆ ಇಲ್ಲಿ ವೇದ ಅಂತ ಅರ್ಥ. ಅಲ್ಲಿ ತಪಸ್ಸು ಅಂತ ಅರ್ಥ, ಇಲ್ಲಿ ವೇದ ಅಂತ ಅರ್ಥ. ಈ ವೇದವನ್ನು ತಿಳಿದವನು ಪರಮಾತ್ಮ. ಪರಮಾತ್ಮ ಅಲ್ಲದೆ ಇನ್ಯಾರು ಇದ್ದಾನೆ ಆ ಸಂಪೂರ್ಣ ವೇದವನ್ನು ಅರ್ಥಕೊಳ್ಳೋಕ್ಕಾಗತ್ತೆ. ಓಂ ಬ್ರಾಹ್ಮಣ ಪ್ರಿಯಾಯ ನಮಃ. ಇಲ್ಲಿ ಮತ್ತೊಮ್ಮೆ ಸಮಸ್ಯಾಸ್ಪದವಾದಂತಹ ಶಬ್ದ ಬಂತು. ಭಗವಂತನನ್ನ ಇಲ್ಲಿ ಬ್ರಾಹ್ಮಣ ಪ್ರಿಯ ಅಂತ ಕರೆದಿದೆ, ಹರಿಜನ ಪ್ರಿಯ ಅಲ್ಲ ಅಂತ ಈಗ ಅರ್ಥ ಹೇಳೋಣ. ಆ ಪುರುಷ ಸೂಕ್ತ, ಪುರುಷ ಸೂಕ್ತ ಅಂತ ಒಂದಿದೆ. ಅದರೊಳಗೆ ಒಂದು ಶ್ಲೋಕದಲ್ಲಿ ಹೀಗೆ ಬರುತ್ತೆ, ಪರಮಾತ್ಮನ ಮುಖದಿಂದ ಬ್ರಾಹ್ಮಣನು ಜನಿಸಿದನು, ಪರಮಾತ್ಮನ ಬಾಹುಗಳಿಂದ ಕ್ಷತ್ರಿಯನು ಜನಿಸಿದನು, ಪರಮಾತ್ಮನ ತೊಡೆಗಳಿಂದ ವೈಶ್ಯನು ಜನಿಸಿದನು, ಪರಮಾತ್ಮನ ಪಾದಗಳಿಂದ ಶೂದ್ರನು ಜನಿಸಿದನು. ಪದ್ಭ್ಯಾಂ ಶೂದ್ರೋ ಬಿಜಾಯತೆ ಅಂತ ಬದ್ದಲ. ಇದು ಕುಟಿಲ ಬುದ್ಧಿಯ ಬ್ರಾಹ್ಮಣರು ರಚನೆ ಮಾಡಿದಂತಹ ಸ್ತೋತ್ರ. ಶೂದ್ರಾದಿಗಳನ್ನ ತುಳಿಯಬೇಕು ಅನ್ನುವ ದೃಷ್ಟಿಯಿಂದ, ಅವ್ರನ್ನ ಅತ್ಯಂತ ನಿಕೃಷ್ಟರು ಅಂತನ್ನೋದನ್ನ ಸಾಬೀತುಪಡಿಸುವ ದೃಷ್ಟಿಯಿಂದ ಇದೊಂದು ಮಂತ್ರವನ್ನ ಅವರು ರಚನೆ ಮಾಡಿದ್ದು. ಆದ್ರೆ ಅದರೊಳಗೆ ಏನ್ ಬರ್ತಿದೆ? ಪರಮಾತ್ಮನ ಪಾದದಿಂದ ಉತ್ಪನ್ನವಾದವರು ಶೂದ್ರರು ಅಂತ ಒಂದು ಮಾತು ಬಂತು. ಅಲ್ಲಿ ಶೂದ್ರರು ಅಂತನ್ನೋದಕ್ಕೂ ಬೇರೆ ಬೇರೆ ಅರ್ಥ, ಒಳ್ಳೊಳ್ಳೆ ಅರ್ಥಗಳೆಲ್ಲ ಇವೆ. ಸಂಸ್ಕೃತ ಗೊತ್ತಿಲ್ಲದ್ರೆ ಯಾರು ಅದಕ್ಕೆ ಹೊಣೆಗಾರರು? ಇಲ್ಲಿ ಪರಮಾತ್ಮನ ಪಾದವಾದ್ರೇನು, ಶಿರವಾದ್ರೇನು? ಪರಮಾತ್ಮ ಪರಮಾತ್ಮನೇ. ಕಲುಷಕ್ರಿಯ ಆ ಭಾಗವಾದ್ರೇನು, ಈ ಭಾಗವಾದ್ರೇನು? ಕಲುಷಕ್ರಿಯ ಎಲ್ಲ ಭಾಗವೂ ಸಿಹಿಯಾಗಿರುವಾಗ ಅಲ್ಲದೇನೆ, ಈ ಬ್ರಾಹ್ಮಣರು ಅಂತ ಹೇಳ್ತಕ್ಕಂಥವ್ರು ನಮಸ್ಕಾರ ಮಾಡ್ತಕ್ಕಂಥದ್ದು ಅದೇ ಭಗವಂತರ ಪಾದ ಪದ್ಮಗಳನ್ನ. ಯಾವ ಭಾಗದಿಂದ ಈ ಶೂದ್ರಾದಿಗಳು ಹುಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥ ವಾಕ್ಯ ಅಲ್ಲಿದೆಯೋ, ಆ ಪಾದಕ್ಕೆ ನಮಸ್ಕಾರ ಮಾಡ್ತಕ್ಕಂಥ ಬ್ರಾಹ್ಮಣರನ್ನ ನೀವು ಏನಂತ ಹೇಳ್ತೀರಿ? ನನ್ನ ಅಣ್ಣ, ನನ್ನ ತಮ್ಮ ಅಂತ ಹೇಳ್ಕೋಬಹುದಲ್ಲ. ಒಂದು ವಿಚಾರ ಹೀಗೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಬ್ರಾಹ್ಮಣ ಪ್ರಿಯಾಯ ನಮಃ ಅಂತ ಹೇಳಿದಾಗ ಇಲ್ಲಿ ನಾವಾಗಲೇ ತಿಳಿದ ಹಾಗೆ ಜಾತಿ ಬ್ರಾಹ್ಮಣರಲ್ಲ, ನೀತಿ ಬ್ರಾಹ್ಮಣರನ್ನ ಪ್ರೀತಿಸತಕ್ಕಂಥವನು ಭಗವಂತ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನೀತಿ, ಭಾವನೆ, ಮಾತು, ಕೃತಿ, ಈ ಮೂರರಲ್ಲಿ ದಿವ್ಯವಾದ ರೀತಿ ಯಾರಲ್ಲಿ ಹೊರಹೊಮ್ಮಿರ್ತದೋ ಅವನೇ ಬ್ರಾಹ್ಮಣ. ದಿವ್ಯವಾದ ಭಾವ, ದಿವ್ಯವಾದ ವಾಕ್ಯಗಳು, ದಿವ್ಯವಾದ ಸತ್ಕೃತಿ ನಿರಂತರವಾಗಿ ನಡೀತಾ ಇರಬೇಕು ಈ ಶರೀರದ ಮೂಲಕ. ಅವನು ಮಾತ್ರವೇ ಬ್ರಾಹ್ಮಣ. ಆದ್ರಿಂದ ಬ್ರಾಹ್ಮಣರು ಹೆಚ್ಚು ಜನ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಭಾರತದಲ್ಲಿ ಬ್ರಾಹ್ಮಣರೇ ಇಲ್ಲ ಅಂತ. ಯಾಕೆಂದ್ರೆ ಮೊದಲು ಮೊಘಲರ ಸೇವೆ ಮಾಡಿದ್ರು ಈ ಭಾರತೀಯರು, ಆಮೇಲೆ ಆ ಮ್ಲೇಚ್ಛರ ಸೇವೆ ಮಾಡಿದ್ರು. ಸೇವೆ ಅಂತ ಹೇಳ್ತಕ್ಕಂಥದ್ದು ಶೂದ್ರರಿಗೆ ಬಂದಂತಹ ಕರ್ಮ. ಬ್ರಾಹ್ಮಣರೆಲ್ಲರೂ ಕೂಡ ಪ್ಯಾಂಟು, ಕೋಟು, ಬೂಟು, ಸೂಟು, ಟೈ, ಪಾಶ ಕಟ್ಕೊಂಡು ಎಲ್ಲ ಸೇವೆ ಮಾಡಿದ್ದಾರೆ. ಹಲ್ ಗಿಂಜಿತ
ಹಲ್ಗಿಂಜದ ದೇಶ ಅವರಿ ನಗೆ ಬೀರ್ತ, ಅದು ಬ್ರಾಹ್ಮಣ ಲಕ್ಷಣ ಅಲ್ವೇ ಅಲ್ಲ. ಆದ್ರಿಂದ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಭಾರತದಲ್ಲಿ ಬ್ರಾಹ್ಮಣರ ಕುಲವೇ ಹೊರಟೋಗ್ಬಿಟ್ಟಿತ್ತು ಅಂತ. ಅಲ್ಲೊಬ್ರು ಇಲ್ಲೊಬ್ರು ಹಳ್ಳಿಯ ಮೂಲೆಗಳಲ್ಲಿ ಇದ್ದಿರಬಹುದು. ಶ್ರೀರಾಮಕೃಷ್ಣ ತಂದೆ ಶ್ರೀರಾಮ ಚಟ್ಟೋಪಾಧ್ಯಾಯನ ರೀತಿಯಲ್ಲಿ ಅಲ್ಲೊಬ್ಬರು ಇಲ್ಲೊಬ್ರು ಇದ್ದಿರಬಹುದು. ಆ ಒಂದು ಬೆಂಕಿಯ ಕೆಂಡದಿಂದ ಮತ್ತೆ ಈಗ ಹೊಸ ಒಳ್ಳೊಳ್ಳೆಯ ಬ್ರಾಹ್ಮಣರೆಲ್ಲ ಉತ್ಪನ್ನವಾಗೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತು ಇಡೀ ಭಾರತದಲ್ಲಿ ಶ್ರೀರಾಮಕೃಷ್ಣ ಶ್ರೀ ಮಾತೆ ಶಾರದಾದೇವಿ ಶ್ರೀ ಸ್ವಾಮಿ ವಿವೇಕಾನಂದರ ಆಗಮನದ ನಂತರದಿಂದ ಬ್ರಾಹ್ಮಣರ ಉತ್ಪತ್ತಿ ಆಗ್ತಾ ಇದೆ. ಅಂದ್ರೆ ಏನು, ಗುಣಕರ್ಮ ವಿಭಾಗಶಃ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತ ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಗುಣ ಮತ್ತು ಕರ್ಮ, ಕುಲವ ನಾಲಗೆಯ ರುಹಿತು ಅಂತನೋ ಮಾತಿದೆ ಒಂದು. ಒಬ್ಬ ಮನುಷ್ಯನ ಕುಲ, ಅವನು ಬ್ರಾಹ್ಮಣ ಕುಲದವನೋ ಶೂದ್ರ ಕುಲದವನೋ ಅಂತ ಹೇಳ್ತಕ್ಕಂಥ, ಅದನ್ನು ತಿಳಿದಕ್ಕೆ ಏನಿಲ್ಲ, ಒಂದು ಅರ್ಧ ಗಂಟೆ ಮಾತಾಡಿದ್ರೆ ಸಾಕು ಬರ್ತದೆ ಕಸ ತಕ್ಕಳ ತಿಳ್ಕೊಳ್ಳಿ. ಅವನು ಶೂದ್ರ, ಅವನು ಎಷ್ಟು ಜನಿವಾರ, 2 ಜನಿವಾರ ಹಾಕೊಂಡಿರ್ಬಹುದು, 4 ಜನಿವಾರ ಹಾಕೊಂಡಿರ್ಬಹುದು, ಆದ್ರೂ ಕೂಡ ಅವನು ಶೂದ್ರನೇ. ಯಾತಕ್ಕೆ, ನಾಲ್ಗೆ ಸರಿ ಇಲ್ಲ, ಗುಣ ಇಲ್ಲ, ಕರ್ಮ ಎಲ್ಲ ಬಗೆಯ ಅಂಗಡಿಗಳು ನಡೀತಾ ಇವೆ ಬ್ರಾಹ್ಮಣರಿಂದ, ಎಲ್ಲ ಬಗೆಯ ಕರ್ಮಗಳು ನಡೀತಾ ಇವೆ. ಹಾಗಿರುವಾಗ ಅಲ್ಲಿ ಬ್ರಾಹ್ಮಣ್ಯ ಅಂತ ಹೇಳ್ತಕ್ಕಂಥದ್ದೆಲ್ಲ ಬಂತು. ಆದ್ರಿಂದ ಅಹಿಂಸಾ, ಸತ್ಯ, ಅಸ್ತೇಯ, ಅಪರಿಗ್ರಹ, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಇವುಗಳು ಸಾರ್ವಭೌಮಾಹ ವೃತಾಹ. ಸಕಲ ಭೂಮಿಗಳಲ್ಲೂ ಕೂಡ ಪ್ರತಿಯೊಬ್ಬ ಮನುಷ್ಯ ಯಾವನು ಸಾತ್ವಿಕನಾಗಬೇಕು, ಬ್ರಾಹ್ಮಣನಾಗಬೇಕು, ಭಗವಂತರಿಗೆ ಪ್ರಿಯನಾಗಬೇಕು ಅಂತ ಇಷ್ಟಪಡ್ತಾನೋ ಅವರೆಲ್ಲರೂ ಕೂಡ ಸದಾ ಕಾಲದಲ್ಲೂ ಕೂಡ ಅಭ್ಯಾಸ ಮಾಡಿಕೊಂಡು ಬರಬೇಕಾದಂತಹ ಗುಣ ಸದಾ ಕಾಲ ನೆನಪಿಟ್ಕೊಳ್ಳಿ. ದಿವಸಕ್ಕೆ 24 ಗಂಟೆಯ ಪ್ರಕಾರ, ತಿಂಗಳಿಗೆ 30 ದಿನಗಳ ಪ್ರಕಾರ, ವರ್ಷಕ್ಕೆ 366 ದಿನಗಳ ಪ್ರಕಾರ ಅಭ್ಯಾಸ ಮಾಡಿಕೊಂಡು ಬಂದವನು ಮಾತ್ರ ಬ್ರಾಹ್ಮಣನಾಗ್ತಾನೆ. ಮತ್ತೆ ಅವನು ಉದಾರಿಯಾಗಿರ್ತಾನೆ. ಬಾಕಿ ಉಳಿದವರೆಲ್ಲರಲ್ಲೂ ಕೂಡ ಅದೇ ಬರ ಬ್ರಹ್ಮ ವಸ್ತುವನ್ನು ನೋಡ್ತಾ ಯಾರಲ್ಲೂ ಕೂಡ ಭೇದ ಭಾವನೆಯನ್ನು ತೋರದೆ ಯಾರ್ಯಾರಿಗೆ ಯಾವ್ಯಾವ ಬೋಧನೆಯನ್ನು ಕೊಡಬೇಕು ಅದನ್ನೆಲ್ಲ ಕೊಡ್ತಾ ಬರ್ತಾ ಇರ್ತಾನೆ. ಹೋಗಿ ಮುಟ್ಬೇಡ ನನ್ನನ್ನು ಅಂತ ಅವನು ಖಂಡಿತವಾಗಿ ಹೇಳೋದಿಲ್ಲ. ಯಾರು ಜಾತಿ ಬ್ರಾಹ್ಮಣನೋ ಅವನು ಮಾತ್ರ ಹೇಳೋದು ಮುಟ್ಬೇಡ ನನ್ನನ್ನು ಅಂತ. ಯಾರು ನೀತಿ ಬ್ರಾಹ್ಮಣನೋ ಅವನು ಖಂಡಿತ ಹೇಳೋದಿಲ್ಲ ನನ್ನನ್ನು ಮುಟ್ಬೇಡ ಅಂತ. ಯಾತಕ್ಕೆ ಅಂತ ಹೇಳಿದ್ರೆ, ಶುನಿ ಚೈವ ಶ್ವಪಾಕೇ ಚ ಪಂಡಿತ ಸಮದರ್ಶಿನ, ಪಂಡಿತನಾದವನೇ ನಿಜವಾದ ಬ್ರಾಹ್ಮಣ. ಮುಟ್ಟಬೇಡ ಅಂತ ಹೇಳ್ತಕ್ಕಂತ ಮಾತು ಬರೋದಿಲ್ಲ. ನಾಯಿನ ಮುಟ್ಟಬಹುದಂತೆ ಅದ್ರ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಆದ್ರೆ ಶೌಚ, ಶುಚಿಯ ವಿಚಾರ ಬೇರೆ. ನೆನಪಿಟ್ಕೊಳ್ಳಿ ಈ ಮಾತನ್ನ ದಯವಿಟ್ಟು, ಬಹಳ ಮುಖ್ಯವಾದಂತಹ ವಿಚಾರ ಇದು. ಈ ಒಂದು ಮುಟ್ಟಬೇಡ ಅಂತ ಹೇಳ್ತಕ್ಕಂಥ ಸ್ಥಿತಿ ಯಾತಕ್ಕೆ ಬಂತು ಹೇಳಿದ್ರೆ, ಮುಟ್ಟೋದಕ್ಕೆ ನಮ್ಮ ಬ್ರಾಹ್ಮಣರಲ್ಲೇ 4 ಜನ ಬ್ರಾಹ್ಮಣರಿದ, ಒಬ್ಬ ಅವನು ಮೈನೆಲ್ಲ ಗಲೀಜ್ ಮಾಡ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ. ಹಾಗೆ ಇನ್ನೊಬ್ಬ ಬ್ರಾಹ್ಮಣ ಹೇಳ್ತಾನೆ ಈ ಬ್ರಾಹ್ಮಣನಿಗೆ, ಮುಟ್ಟಬೇಡ ನನ್ನನ್ನ ಅಂತ. ಯಾತಕ್ಕೆ ಅಂದ್ರೆ ಮೈ ಗಲೀಜು. ದಯವಿಟ್ಟು ತಪ್ಪು ತಿಳ್ಕೊಳ್ಳದಿದ್ರೆ ಒಂದು ಉದಾಹರಣೆಯನ್ನು ಹೇಳ್ತೇನೆ. ನನ್ನ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದಂತಹ ಘಟನೆ ಅದು. ಬಿಳಿಯರು ಕರಿಯರು ನಿಗ್ರೋಗಳು, ಇಲ್ಲಿ ಹೇಗೆ ಬ್ರಾಹ್ಮಣರು ಶೂದ್ರರು ಅನ್ನೋದು ಇದೆಯೋ ರಗಳೆ, ಅದೇ ರಗಳೆ ಅಲ್ಲೂ ಕೂಡ ಇದೆ. ಅದು ಕೂಡ ಆ ಸೌತ್ ಆಫ್ರಿಕಾದಲ್ಲಿ ಏನೇನು ನಡೀತಾ ಇದೆ, ಮಹಾತ್ಮ ಗಾಂಧೀಜಿಯವರು ಏನೇನು ಕಷ್ಟಪಟ್ಟರು ಅಂತ ಹೇಳ್ತಕ್ಕಂಥ ಕಥೆ ವಿಚಾರ ಎಲ್ಲ ಓದೋರಿಗೆ ಗೊತ್ತಿದೆ. ಆ ಬಿಳಿಯರು ಅಂತ ಹೇಳ್ತಕ್ಕಂಥವ್ರು ತಮ್ಮ ತೊಗಲು, ತಮ್ಮ ಚರ್ಮ ಬಿಳಿ ಅಂತನೋ ಅಷ್ಟೇ ಕಾರಣದಿಂದ ಈ ಕರಿಯರನ್ನ ದ್ವೇಷಿಸ್ತಾ ಇದ್ದಾರೆ, ತುಂಬಾ ನಿಕೃಷ್ಟವಾಗಿ ನೋಡ್ತಾ ಇದ್ದಾರೆ. ಇದ್ಯಾತಕ್ಕೆ ಹೀಗೆ ಅಂತಂದ್ಬಿಟ್ಟದ್ದೇ ಸಹಾನುಭೂತಿಯಿಂದ ಬಾಕಿ ಇನ್ನೊಂದು ರಾಷ್ಟ್ರದವನು ನಮ್ಮ ಬಿಳಿಯನೊಬ್ಬನನ್ನ ಕೇಳಿದನಂತೆ. ಮನಸ್ಸು ಸಮಾಧಾನ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಕೇಳಿದ್ರೆ ಉತ್ತರ ಒಳ್ಳೇದು ಬರ್ತದೆ, ಒಳ್ಳೆಯ ಉತ್ತರ ಸಿಗ್ತದೆ. ಆ ಕೇಳಿದಾಗ ಆ ಬಿಳಿಯ ಹೇಳಿದ್ದೆ, ನೋಡಿ ನಮಗೆ ದ್ವೇಷ ಬರೋದಕ್ಕೆ ಮತ್ತೇನೇನು ಕಾರಣ ಇಲ್ಲ, ನೀವು ಈ ಬಿಳಿಯರು ಅಂತನೋರು ಮನೆಗೆ ಏನಾದ್ರು ಹೋಗ್ಬೇಕು, ನೀವು ಬಿಡುದಿಲ್ಲ ನಿಮ್ಮನ್ನ. ಬ್ರಾಹ್ಮಣರು ಹೇಗೆ ಶೂದ್ರಾದಿಗಳನ್ನ ತಮ್ಮ ಮನೆಯೊಳಗೆ ಹೇಗೆ ಹೋಗಿ ಬಿಡೋದಿಲ್ವೋ, ಹಾಗೇನೇ ಅವ್ರ ಮನೆ ಕಕ್ಕಿಸಿ ಹೋಗೋದು ಕೂಡ ಬಿಡೋದಿಲ್ಲ. ಅಟ್ಟು ಶುಚಿ ಅವರು ಆ ವಿಚಾರದಲ್ಲಿ. ಅವ್ರಲ್ಲೂ ಕೂಡ ಅಶುಚಿಯ ಬೇರೆ ಬೇರೆ ಅಂಶಗಳಲ್ಲ ಇವೆ, ಅದು ಬೇರೆ ವಿಚಾರ. ಸ್ವಾಮಿ ವಿವೇಕಾನಂದರು ಈಸ್ಟ್ ಅಂಡ್ ದಿ ವೆಸ್ಟ್ ಅಂತ ಹೇಳ್ತಕ್ಕಂಥ ಒಂದು ಪುಸ್ತಕ ಬರೋದು, ಬಹಳ ಚೆನ್ನಾಗಿದೆ ಅದು. ಈಸ್ಟ್ ಅಂಡ್ ದಿ ವೆಸ್ಟ್ ಇಂಗ್ಲಿಷ್ ಅಲ್ಲಿ ಓದ್ಬೇಕು ಅದನ್ನ. ಅವನು ಹೇಳ್ತಾನೆ ಆ ಬಿಳಿಯ, ಏನಿಲ್ಲ ಸ್ವಾಮಿ ಮತ್ತೇನೇ ಇಲ್ಲ, ನಮ್ಮ ಬಿಳಿಯರಲ್ಲಿ ಯಾರಾದರೊಬ್ಬ ಕಕ್ಕಸಿಗೆ ಹೋದ್ರೆ
ಮೊದಲು ಎಷ್ಟು ಶುದ್ಧವಾಗಿರ್ತದೋ ಅವನು ವಾಪಸ್ ಬರುವಾಗಲೂ ಕೂಡ ಅಷ್ಟೇ ಶುದ್ಧವಾಗಿರ್ತದೆ. ಅಂದ್ರೆ ಅವನು ಶುದ್ಧ ಮಾಡಿ ಬಂದಿರ್ತಾನೆ ಅಂತ ಅರ್ಥ. ಇನ್ನೊಬ್ಬ ಹೋಗೋದಕ್ಕೆ ಅನುಕೂಲಿಸುವಂತೆ ಮಾಡಿ ಬರ್ತಾನೆ ಅಂತ. ಆದ್ರೆ ಈ ನೀಗ್ರೋ ಹೋದ ಅಂತಂದ್ರೆ ಇನ್ನೊಬ್ಬ ಹೋಗೋದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಅಂತ. ಅದಕ್ಕೋಸ್ಕರ ಅವನು ಇಲ್ಲಿ ಬರಬೇಡಯ್ಯ, ಇಲ್ಲಿ ಬರಬೇಡಯ್ಯ ಅಂತ ಹೇಳೋದು ಸ್ವಾಮಿ. ಮತ್ತಿನೇನಿಲ್ಲ, ಇವತ್ತು ಮುನ್ಸಿಪಾಲ್ಟಿದು ಕಕ್ಸುಗಳೆಲ್ಲ ಇವೆ ಇಲ್ಲಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ದಯವಿಟ್ಟು ತಪ್ಪು ತಿಳ್ಕೊಳ್ಬಾರ್ದು ಈ ವಿಷಯದಲ್ಲಿ. ವಿಷ್ಣು ಸಹಸ್ರನಾಮದ ಜೊತೆಗೆ ಇದೆಂಥ ಅಪರಿಚಯ, ಇದೆಂಥ ವಿಚಾರ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ಖಂಡಿತವಾಗಿ ಹೇಳಬಾರ್ದು. ಹಿಂದೆ ಅಂದ್ರೆ ಈಗ ಒಂದು 5-6 ವರ್ಷಗಳ ಹಿಂದೆ, 7-8 ವರ್ಷಗಳ ಹಿಂದೆ ನಮ್ಮ ವಿವೇಕಾನಂದ ಬಾಲಕ ಸಂಘಕ್ಕೆ ಏನಾದರೂ ಸಾಮಾನು ಬೇಕಾಗಿದ್ರೆ ನಾನೇ ಹೋಗಿ ತರೋಕೆ ಹೋಗ್ತಾ ಇದ್ದೆ. ಈಗ ಹುಡುಗರೆಲ್ಲ ದೊಡ್ಡವರಾಗಿದ್ದಾರೆ, ಅದನ್ನು ಅವ್ರನ್ನೇ ನಾನು ಕಳಿಸ್ತಾ ಇದ್ದೀನಿ. ಹಿಂದೆ ಇಲ್ಲಿ ಯೂನಿಟಿ ಬಿಲ್ಡಿಂಗ್ ಅಂತ ಒಂದಿದೆ, ಈಗಲೂ ಕೂಡ ಇದೆ. ಅಲ್ಲಿ ಒಂದು ಹಿಂದೂಗಳ ಅಂಗಡಿ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೆ ಸಾಮಾನು ತಗೊಳ್ಳೋದಕ್ಕೆ. ಇನ್ನೊಬ್ಬ ಕ್ರಿಶ್ಚಿಯನ್ ಅಂಗಡಿ ಕೂಡ ಇದೆ, ಅಲ್ಲಿಯೂ ಕೂಡ ಹೋಗ್ತಾ ಇದ್ದೆ ಆಗಾಗ ಸಾಮಾನುಗಳನ್ನ ನಮ್ಗೆ ಬೇಕಾದಂಥ ಸಾಮಾನುಗಳನ್ನ ನೋಡೋದಕ್ಕೆ. ಹಿಂದೂ ಅಂಗಡಿಗೆ ಹೋಗಿದ್ದೆ ಒಂದು ದಿವಸ, ಈ ರೀತಿಯಲ್ಲಿ ನನಗೆ ಒಂದಕ್ಕೆ ಹೋಗಬೇಕಾಯ್ತು. ಆಗ ನಾನು ಆ ಯಜಮಾನ ಕೇಳಿದೆ, ನೋಡಿ ಬಾತ್ರೂಮಿಗೆ ಹೋಗಬೇಕಾಗಿದೆ, ದಯವಿಟ್ಟು ಒಳ್ಳೇದೊಂದು ಜಾಗ ತೋರಿಸ್ಬೇಕು ಅಂತ ಹೇಳಿದೆ ನಾನು. ಯಾಕಂದ್ರೆ ಒಳ್ಳೇದು ಸಿಗೋದೇ ಇಲ್ಲ ಅಂತ ಹೇಳಿ ಗೊತ್ತು ನನಗೆ. ಅವನ ಅಂಗಡಿ ಅವನು ಬಹಳ ಶೋಕಿ, ಅಯ್ಯೋ ಆ ಯೂನಿಟಿ ಬಿಲ್ಡಿಂಗ್ ನಲ್ಲಿ ಇರ್ತಕ್ಕಂಥ ಅಂಗಡಿಗಳನ್ನ ನೋಡಬೇಕು, ಶೋ ಅಂದ್ರೆ ಶೋನೆ. ಅದರಿಂದ ಇವನ ಇದು ಕೂಡ ತನ್ನ ಶೋ ಆಗಿರ್ತದೆ ಅಂತ ತಿಳ್ಕೊಂಡು ನಾನು ಕೇಳಿದೆ. ಅದಕ್ಕೆ ಆಗಲಿ ಸ್ವಾಮೀಜಿ ಅಂತ ಹೇಳಿ ಒಬ್ಬ ಸೇವಕನನ್ನ ಬಿಟ್ಟ, ನೋಡಿ ಬೇಗ ಇವ್ರನ್ನ ಸ್ವಾಮಿಗಳನ್ನ ಕರ್ಕೊಂಡು ಹೋಗು ಅಂತ. ಅವನು ಕರ್ಕೊಂಡು ಹೋದ ಎಲ್ಲಿಗೆ ಅಂತ ಹೇಳಿದ್ರೆ ಪಬ್ಲಿಕ್ ಲ್ಯಾಬ್ರಿಟ್ರಿಗೆ. ಅಲ್ಲಿ ಹೋಗಿ ನೇನು ಹತ್ರ ಸ್ವಾಮಿ ಇದೆ ಅಂತ ಹೇಳಿ ಅವನು ಓಡೋದ. ಅವನು ಆಮೇಲೆ ಸುಮ್ಮನೆ ನಾನೊಂದು ನೋಡಿದೆ, ನೋಡಿ ನೀರು ಹರಿದ ಹಾಗೆ ಮಲ್ಲ ಹರಿತಾ ಇತ್ತು. ಆಹಾ ಈ ಜನರೇ ಅಂತ ಅನಿಸ್ತು. ಓಡ್ ಬಂದೆ ನಾನು ಕೂಡ. ಬಂದವನು ಈ ಅಂಗಡಿಗೆ ಹೋಗ್ಲಿಲ್ಲ, ಆ ಕ್ರಿಶ್ಚಿಯನ್ ಅಂಗಡಿಗೆ ಹೋದೆ. ಹೋಗಿ ಹೋದ ತಕ್ಷಣ ಸ್ವಾಮೀಜಿ ಏನ್ ಬೇಕು ಅಂತೆಲ್ಲ ಬಹಳ ಉಪಚ. ಅವರ ಒಂದು ಮಾತುಕತೆ ಎಷ್ಟು ವಿನಯ, ಎಷ್ಟು ಅದ್ಭುತ. ಹೀಗೆ ಇದನ್ನೆಲ್ಲ ನೋಡೋದಕ್ಕಂತ ಬಂದೆ. ಮೊದಲು ನನಗೆ ಸ್ವಲ್ಪ ಬಾತ್ರೂಮಿಗೆ ಹೋಗ್ಬೇಕಾಗಿತ್ತು ಅಂತ ಹೇಳಿದ ತಕ್ಷಣ ಆಗ್ಲಿ ಸ್ವಾಮೀಜಿ ಅಂತ ಸ್ವತಃ ಅವನೇ ಬಂತು. ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಅಲ್ಲೇ ಮೂಲೆಯಲ್ಲಿ ಒಂದು ಬಾತ್ರೂಮ್. ಅದು ಬಾತ್ರೂಮ್ ಅಂತಲೇ ಗೊತ್ತಾಗೋದಿಲ್ಲ ಹೊರಗಡೆ ಎಷ್ಟು ಶೋ ಇದೆ ಅಂತ ಹೇಳಿದ್ರೆ. ಸೊ ಹೊರಗಡೆ ಮಾತ್ರ ಶೋ ಏನೋ, ಒಳಗಡೆ ಹೋದ್ ನೋಡಿದ್ರೆ ಒಳಗಡೆ ಇನ್ನೂ ಅದ್ಭುತ. ಎಲ್ಲ ಬಿಳಿ ಶ್ವೇತಮಯ ಪರಮ ಪರಿಶುಭ್ರ. ಏನಾದರೂ ಹಸಿವೆ ಆದ್ರೆ ಅಲ್ಲಿ ತಿನ್ನಬಹುದು. ಅಂಥ ಒಂದು ಶುಚಿಯನ್ನು ನಾನು ನೋಡಲೇ ಇಲ್ಲ. ಸೊ ನನ್ನ ಕೆಲಸ ಮುಗಿಸ್ದೆ, ಮತ್ತೆ ಯಥಾ ಪ್ರಕಾರ ಅದನ್ನು ಶುಚಿಗೊಳಿಸಿ ಯಥಾ ಪ್ರಕಾರ ಇಟ್ಟು ಬಂದೆ. ನಾನು ಆ ನೀಗ್ರೂ ಹಾಗೆ ಆಗಬಾರ್ದಲ್ಲ, ಇದು ಒಂದು ವಿಚಾರ. ಇದನ್ನು ನಾನು ಆಗಿ ಎಷ್ಟೋ ದಿನ ಆಯಿತು ನೋಡಿ, ಅದು ಹಸನಾಗಿ ಇದೆ ನನ್ನ ಮನಸ್ಸಿನಲ್ಲಿ. ಇವತ್ತಿಗೂ ನಮ್ಮ ಆಶ್ರಮದ ಎದುರುಗಡೆ ಆ ಕಾಂಪೌಂಡ್ ಎದುರುಗಡೆ ನೋಡಿ ಎಲ್ಲ ನಿಂತ್ಕೊಂಡು ಅದು ಏನು ಮಾಡ್ತಾ ಇದ್ದಾರೆ ನೋಡಿ. ನಾನು ಪೊಲೀಸು DIG ಅಂತನವರಿಗೂ ಕೂಡ ಹೇಳಿದೆ, ಇನ್ನು ಯಾರ್ಯಾರಿಗೂ ಎಲ್ಲ ಹೇಳಿದೆ. ಅಧಿಕಾರ ಇರುವವರಿಗೂ ಹೇಳಿದೆ, ಅಧಿಕಾರ ಇಲ್ಲದಿರುವವರಿಗೂ ಹೇಳಿದೆ, ಎಲ್ರಿಗೂ ಹೇಳಿದೆ. ಯಾರಿಗೂ ಕೂಡ ತಮ್ಮ ಒಂದು ಆಶ್ರಮವನ್ನು ಶುಚಿಯಾಗಿಟ್ಟುಕೊಳ್ಳತಕ್ಕಂಥ ಒಂದು ಸಾಮರ್ಥ್ಯ ಇಲ್ಲ. ನಮ್ಮ ಜನರಿಂದ ನಾವು ಏನನ್ನು ನಿರೀಕ್ಷಿಸಬಹುದು ಯೋಚನೆ ಮಾಡಿ, ಏನನ್ನು ನಿರೀಕ್ಷಿಸುವ ಹಾಗಿಲ್ಲ ಅಂದ್ರೆ ಯೋಚನೆ ಮಾಡಿ. ಎಷ್ಟು ಯೋಚನೆ ಮಾಡಿದರೂ ಕೂಡ ಬಗೆಹರಿಯೋದಿಲ್ಲ ಅಂತ ಒಂದು ಸಮಸ್ಯೆ ನಮ್ಮದು. ಈ ಒಂದು ಅಶೌಚ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಯಾರಲ್ಲಿ ಅಧಿಕವಾಗಿದೆಯೋ ಅವನನ್ನೇ ಶೂದ್ರ ಶೂದ್ರ ಮುಟ್ಟಬೇಡ ಮುಟ್ಟಬೇಡ ಅಂತ ಹೇಳ್ತಕ್ಕಂಥ ಸ್ಥಿತಿ ಬಂದಿದೆ. ಅಷ್ಟೇ, ಬ್ರಾಹ್ಮಣನು ಕೂಡ ಅಶೌಚನಾಗಿದ್ದ ಪಕ್ಷದಲ್ಲಿ ಮುಟ್ಟಬೇಡ ಅಂತ ಹೇಳ್ತಕ್ಕಂಥ ಸ್ಥಿತಿ ಇರ್ತದೆ ಅಂತ ಹೇಳ್ತಕ್ಕಂಥ ಅದನ್ನು ದಯವಿಟ್ಟು ಎಲ್ಲರೂ ನೆನಪಿಟ್ಕೊಂಡಿರಬೇಕು. ಆದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇನ್ನೊಂದು ವಿಚಾರ ಹೇಳ್ತೀನಿ ನಾನು ಇದೇ ಸಂದರ್ಭದಲ್ಲಿ. ನಾವೇನಾದರೂ ಹೊರಗಡೆ ಹೋಗಿತ್ತು ಅಂತ ಹೇಳಿದ್ರೆ, ಅಂದ್ರೇನು ನಮ್ಮ ಉಪನ್ಯಾಸದ ಸಂದರ್ಭವಾಗಿ ಹೊರಗಡೆ ಹೋಗಿತ್ತು ಅಂತ ಹೇಳಿದ್ರೆ, ನಾವು ಬ್ರಾಹ್ಮಣರ ಮನೆಯಲ್ಲೇ ಉಳಿತಾ ಇಲ್ಲ, ಇತರೆಯವರ ಮನೆಯಲ್ಲೇ ಉಳಿಯೋದು. ಇದು ಇನ್ನೊಂದು ರಹಸ್ಯ. ಒಂದು TV ಉಳಿತೀವಿ, ಸರ್ಕಾರಿ TV. ಬ್ರಾಹ್ಮಣರನ್ನ ನಾವು ಉಳಿಯಕ್ಕೆ ಹೋಗ್ತಾ ಇಲ್ಲ, ಯಾಕೆಂದ್ರೆ ಬ್ರಾಹ್ಮಣರು ನಮ್ಮನ್ನು ಸೇರಿಸ್ತಾ ಇಲ್ಲ ಅಂತ ತಿಳ್ಕೊಬೇಡಿ. ನಾವೇ ಅಲ್ಲಿಗೆ ಹೋಗಕ್ಕಾಗ್ತಾ ಇಲ್ಲ. ಅವರ ಬಾತ್ರೂಮು ಲ್ಯಾಬ್ರಟ್ರಿ ಅಂತ ಹೇಳ್ತಕ್ಕಂಥದ್ದು ರಾಮ ಅಂತ ಪ್ರಾರ್ಥನೆ ಮಾಡಿ ದೂರದಲ್ಲೇ ಇರಬೇಕು. ಸಾಧುಗಳಿಗೆ ಏನಪ್ಪಾ ಅಂದ್ರೆ ಒಂದು ಶೌಚದ ವ್ಯವಸ್ಥೆ, ಶ್ರೀರಾಮಕೃಷ್ಣ ವಚನವೇದದಲ್ಲೂ ಕೂಡ ಹೇಳ್ತಾರೆ, ಅದೊಂದು ವ್ಯವಸ್ಥೆ ಚೆನ್ನಾಗಿರಲೇಬೇಕು. ಬಾಕಿ ಉಳಿದದ್ದು ಯಾವ್ದು ಎತ್ತ ಬೇಕಾದ್ರೂ ಹೋಗಿರಲಿ, ರಾಗಿ ಅಂಬ್ಲಿಗೊಟ್ಟರು ಕೊಡ ಪರವಾಗಿಲ್ಲ, ಶೌಚ ಅಂತ ಹೇಳ್ತಕ್ಕಂಥದ್ದು ಬಹಳ ಪ್ರಧಾನವಾದ್ದು.
ಹಾಗಿರುವಾಗ ನಾವು ಬ್ರಾಹ್ಮಣೇತರರ ಮನೆಗೆ ಹೋಗೋದು. ಯಾರು ತಮ್ಮ ಮನೆಯನ್ನ ತಮ್ಮ ಸಂಪತ್ತಿನ ಸಹಾಯದಿಂದ ಅತ್ಯಂತ ಶುಭ್ರವಾಗಿ ಇಟ್ಟಿರ್ತಾರೋ ಅವರು ಮಾತ್ರ. ಆದ್ರಿಂದ ಶುಭ್ರತೆ ಎಲ್ಲಿದೆಯೋ ಅದೆಲ್ಲ ಬ್ರಾಹ್ಮಣರ ಜಾಗ, ನೆನಪಿಟ್ಕೊಳ್ಳಿ. ಕೊಳಕ್ ಎಲ್ಲಿದೆಯೋ ಅದೆಲ್ಲ ಶೂದ್ರರ ಜಾಗ. ಅದು ಯಾರು ಬೇಕಾದ್ರೂ ಆಗಿರ್ಬೋದು, ನೆನಪಿಟ್ಕೊಳ್ಳಿ ಈ ಮಾತನ್ನು. ನಾನು ದೃಢಾಡಂಗುರವಾಗಿ ಎಲ್ಲೆಲ್ಲೂ ಸಾರಬಲ್ಲೆ ಇದನ್ನ. ನನ್ನನ್ನು ಯಾರು ಏನು ಮಾಡ್ತಾರೆ, ಬ್ರಾಹ್ಮಣರು ನಮ್ಮನ್ನು ಕರೀದಿಲ್ಲ ತಾನೆ, ಬಹಳ ಒಳ್ಳೆಯದಾಯ್ತು. ಇನ್ನೊಂದು ವಿಚಾರ ಹೇಳ್ತೀನಿ, ಬೇಗ ಮುಗಿಸ್ಬಿಡ್ತೀನಿ, ಸಣ್ಣ ವಿಚಾರ. ಸರ್ಜಾಪುರ ಅಲ್ಲಿಗೆ ಸತ್ಸಂಗಕ್ಕೆ ಹೋಗಿದ್ದಾಗ ಶೌಚದ ಬಗ್ಗೆ ನಾನು ಮಾತಾಡಿದೆ. ಯಾಕಂದ್ರೆ ಹಳ್ಳಿ ಹಳ್ಳಿಯವರು ಶುಚಿಯಾಗಿರಬೇಕು, ನಾವು ಸಾಧುಗಳು ಸತ್ಸಂಗದ ಮೂಲಕ ಒಂದೊಂದು ಮಾತನ್ನು ಕಲಿಬೇಕು ಅನ್ನೋ ದೃಷ್ಟಿಯಿಂದ ಶೌಚದ ಬಗ್ಗೆ ಮಾತನಾಡಿದೆ. ಶುಚಿತ್ವ ಅಂತ ಹೇಳ್ತಕ್ಕಂಥ ಅದನ್ನು ಪ್ರಧಾನವಾಗಿ ಪ್ರತಿಯೊಬ್ಬರು ಕೂಡ ಪರಿಪಾಲಿಸಬೇಕು ಅಂತ ಬಗೆ ಬಗೆಯಾಗಿ ವಿವರಿಸಿದೆ. ಆಮೇಲೆ ಪ್ರಶ್ನೋತ್ತರಲ್ಲಿ ಒಬ್ಬ ಹೇಳ್ತದ, ನಮ್ಮ ಹಿಂದೂಗಳು ಅಂತ ಹೇಳಿದ್ರೆ ಎಂಥ ಪರೋಪದೇಶ ಪಾಂಡಿತ್ಯ ಅಂತಂದ್ರೆ ಒಬ್ಬರು ಹೇಳ್ತಿದ್ರು, ಸ್ವಾಮೀಜಿ ಶೌಚ ಅಂತ ಹೇಳಿದ್ರೆ ಅಷ್ಟೊಂದು ಆತಕ್ಕೆ ಹೆಚ್ಚಿಸಿಕೊಂಡೆ, ಪರಮಾತ್ಮ ಎಲ್ಲೆಲ್ಲೂ ಇದ್ದಾನಲ್ಲ. ಅಯ್ಯೋ ರಾಮ, ಅದು ಮುಗಿದ್ರಲ್ಲದೆ ನೀನೆ ಆಮೇಲೆ ಮತ್ತೊಂದು ಹೆಂಗಸು ಬಂದ್ಬಿಟ್ಟದೆ ಹೇಳ್ತು, ಸ್ವಾಮೀಜಿ ನೀವು ಆಗಲ್ಲ ಅಂದ್ಬಿಟ್ರಲ್ಲ, ಶೌಚದ ಬಗ್ಗೆ ನೀವು ಅಷ್ಟೊಂದು ಹೇಳ್ಬಿಟ್ರಲ್ಲ, ಪರಮಾತ್ಮ ಎಲ್ಲೆಲ್ಲೂ ಇದ್ದಾನಲ್ಲ, ಎಲ್ಲರಲ್ಲೂ ಪರಮಾತ್ಮ ಇರುವಾಗ ಎಲ್ಲರೂ ಪವಿತ್ರರೇ ಅಲ್ವೇ. ಆಗ ನಾನು ಅವರಿಗೆ ಒಂದು ಮಾತು ಹೇಳಬೇಕಾಯ್ತು, ಹೇಳಿದೆ. ನೀವು ಅವರು ಬಹುಶಃ ಗೌಡ್ರು ಅಂತ ಅನ್ಬಹುದು, ಅವ್ರು ಹೇಳಿದೆ ನಾನು, ಒಬ್ಬ ಹರಿಚಂದ್ರ ಮನೆಗೆ ಹೋಗಿ ಊಟ ಮಾಡ್ತೀರಾ ಅಂತ ಕೇಳಿದೆ ನಾನು. ಗೌಡ್ರ ತನ ಹೇಗಿದ್ರು ಸ್ವಲ್ಪ ಹತ್ರ ಹತ್ರ ಇರುತ್ತೆ, ಅದರಿಂದ ಹೇಳಿದ್ರೆ, ಅಯ್ಯೋ ಸ್ವಾಮೀಜಿ ಅವರು ಶುಚಿಯಾಗಿದ್ರೆ ಖಂಡಿತವಾಗಿ ಹೋಗಿ ಊಟ ಮಾಡ್ಬೋದು. ನಾನು ಹೇಳಿದ್ದು ಅದನ್ನೇ ಅಪ್ಪ, ಅದಕ್ಕೋಸ್ಕರ ಶುಚಿಯಾಗಿರಿ ಅಂತ ನಾನು ಹೇಳಿದ್ದು. ಕೈ ಇದೆ, ಕಾಲಿದೆ, ಬುದ್ಧಿ ಇದೆ, ಎಲ್ಲವೂ ಇದೆ, ಎಲ್ಲ ತೊಳೆದು ಸೋಮಾರಿತನ ಒಂದು ಇದೆ, ಆದ್ರಿಂದ ಗಲೀಜು ಹಾಗೆ ಇದೆ. ಆದ್ರಿಂದ ಈ ಶೌಚ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮೂಲಭೂತವಾದಂತಹದ್ದು. ಬುದ್ಧಿ ಶುದ್ಧವಾಗಿರಬೇಕು, ವಾಕ್ಶುದ್ಧಿ ಬುದ್ಧಿಶುದ್ಧಿ ಅಥವಾ ಭಾವಶುದ್ಧಿ ವಾಕ್ಶುದ್ಧಿ ಕ್ರಿಯಾಶುದ್ಧಿ, ಈ ಮೂರು ಶುದ್ಧಿ ಆಗದೇನೆ ಯಾರು ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕವಾಗಿ ಉದ್ಧಾರವಾಗಬೇಕಾದ್ರೆ ಶುದ್ಧಿ ಅಂತ ಹೇಳ್ತಕ್ಕಂಥದ್ದು ಪ್ರಪ್ರಥಮವಾಗಿ ಬೇಕೇ ಬೇಕಾದದ್ದು. ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಗಾಡ್ಲಿನೆಸ್. ಇದಕ್ಕಿಂತ ಹೆಚ್ಚಿನ ಏನು ಬೇಕು ಅಂತನ್ನುವ ಮಾತನ್ನು ಹೇಳಿ